व्याख्यामुद्रां करसरसिजैः पुस्तकं शङ्खचक्रे विभ्रद्भिन्नस्फटिकरुचिरे पुण्डरीके निषण्णः अम्लान श्रीरमृतविशदैरंशभिप्लावयन् मामाविर्भूयात् अनघमहिमामानसे वागधीशः नमस्ते प्राणेश ప్రణత విభవాయామని మగాహ నమస్వామిన్న రామ ప్రియతమన్నమన్ గురుగుణ నమస్తుభ్యం భీమ ప్రభరతమ కృష్ణేష్ట భగవన్ నమ శ్రీమన్ మధ్వ ప్రదిశ సుదర్శన్నో జయ జయ శ్రీ గురుభ్యో నమ నమో వ్రతాధిపతే వ్రతానం ప్రభవే నమ మంత్రాణం ప్రభవే తుభ్యం మంత్రాధిపతయే నమ వ్రత సమీక్షయ చింతకరిగే వందనేగుడు ಈ ಬಾರಿಯ ಅಧಿಕ ಮಾಸದ ಹಿನ್ನೆಲೆಯಲ್ಲಿ 32ನೆಯ ವ್ರತ ಚಿಂತನೆಯನ್ನು ನಡೆಸ್ತಾ ಇದ್ದೇನೆ. ಕೃಷ್ಣಾಷ್ಟಮಿಯ ಬಗ್ಗೆ ಹೇಳುತ್ತೇನೆ. ಅಂದರೆ ನೀವು ಎಣಿಸಿದಂತೆ ಒಂದು ದಿನದ ವರ್ಷದ ಈ ವ್ರತ ಅಲ್ಲ. ಈ ಬಾರಿ ನೀವು ನೋಡಿದ್ದೀರಿ, ನಮ್ಮ ವ್ರತಗಳೆಲ್ಲ ದೀರ್ಘಕಾಲದ ವ್ರತಗಳಾಗಿವೆ ಅಂತ ನಿಮಗೆ ಅಭ್ಯಾಸ ಆಗಿದೆ. ಹಾಗಾಗಿ ಈ ಬಾರಿ ಆ ನಮೂನೆಯ ವ್ರತಗಳನ್ನೇ ನಾನು ಹೆಚ್ಚು ಮುಟ್ಟಿದ್ದೇನೆ. ಕೃಷ್ಣಾಷ್ಟಮಿ ಉಪೋಶೈವ, ಉಪವಾಸ ಮಾಡುವುದೇ ಕೃಷ್ಣ ಪಕ್ಷದ ಅಷ್ಟಮಿ. ಹಾಗಾಗಿ ವರ್ಷದಲ್ಲಿ 12 ಉಪವಾಸ ನಮಗೆ ಬರಲಿಕ್ಕಿದೆ. ಅಷ್ಟಮಿ ಅಂತೂ ಸೂರ್ಯೋದಯದಲ್ಲಿರುವ ಅಷ್ಟಮಿ, ಅದರಲ್ಲೇನು ವಿವಾದ ಇಲ್ಲ. ಕೃಷ್ಣಾಷ್ಟಮಿ ಉಪೋಶೈವ ಶಿವಲೋಕೆ ಮಹೀಯತೆ ಅಂತ, ಅವ ಶಿವಲೋಕಕ್ಕೆ ಸೇರುತ್ತಾನೆ ಅಂತ. ಹಾಗಾಗಿ ಇದು ಶಿವಪರವಾದ ವ್ರತ, ಇದು ಶಿವಕೃಷ್ಣಾಷ್ಟಮಿ ವ್ರತ ಅಂತ ಇದಕ್ಕೆ ವಿಶೇಷವಾದ ಹೆಸರು. ಕೃಷ್ಣಾಷ್ಟಮಿ ವ್ರತ ಅಂದ ತಕ್ಷಣ ಜನರಿಗೆಲ್ಲ ಕನ್ಫ್ಯೂಸ್ ಆಗುತ್ತೆ. ವರ್ಷದಲ್ಲಿ ಒಂದೇ ದಿನ ಬರುವ ಕೃಷ್ಣ ಜನ್ಮಾಷ್ಟಮಿಯನ್ನೇ ಅವರು ಲೆಕ್ಕ ಹಾಕ್ತಾರೆ. ಪ್ರತಿ ಕೃಷ್ಣ ಪಕ್ಷದ ಅಷ್ಟಮಿಯಂದು ಉಪವಾಸ ಮಾಡಲಿಕ್ಕುಂಟು ನೋಡಿ, ಶಿವನಿಗಾಗಿ. ಅದರಲ್ಲಿ ಒಂದು ರೋಹಿಣಿ ನಕ್ಷತ್ರ ಸೇರಿದಂದು ಅದು ಕೃಷ್ಣನಿಗೆ. ಅಷ್ಟಮಿಯಂತೂ ಅಷ್ಟಮಿಯೇ. ಹಾಗಾಗಿ ಶಿವನ ವ್ರತ ಮಾಡುವವರಿಗೆ 12 ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಕೃಷ್ಣದೇವರ ವಿಷಯದಲ್ಲಿ ಉಪವಾಸ ಮಾಡಿದಾಗೆ ಡಬಲ್ ಆಗ್ತದೆ. ಅವತ್ತು ಶಿವನ ಹೆಸರಿನಲ್ಲಿ ಉಪವಾಸ, ಕೃಷ್ಣ ಹೆಸರಿನಲ್ಲಿ ಉಪವಾಸ. ಆದರೆ ಶಿವನ ಹೆಸರಿನಲ್ಲಿ ಮಾಡುವ ಕೃಷ್ಣ ಪಕ್ಷದ ಅಷ್ಟಮಿಯ ಉಪವಾಸದಲ್ಲಿ ಒಂದು ವಿಶೇಷ ಇದೆ, ಹೇಳುತ್ತೇನೆ. ಈ ಇದಕ್ಕೆ ಬಹಳ ದೊಡ್ಡದಾದ ಆರಂಭದಲ್ಲಿಯೇ ಹೇಳುವಾಗಲೇ ಇದಕ್ಕೆ ದೊಡ್ಡದಾದ ಫಲವನ್ನು ಹೇಳುತ್ತಾ ಇದ್ದಾರೆ ಅವರು. ಕೃಷ್ಣಾಷ್ಟಮೀಂ ಅಥೋವಕ್ಷ್ಯೇ ಸರ್ವಭಾವ ಪ್ರಣಾಶಿನೀಂ ಅಂತ. ಶ್ರೀಕೃಷ್ಣದೇವರ ಜನ್ಮೋತ್ಸವದಂದು ಮಾಡುವ ಅಷ್ಟಮಿ ವ್ರತದಂತೆಯೇ ವರ್ಷದಲ್ಲಿ ಒಂದು ದಿನ ಮಾಡುವಂಥದ್ದು, ಹಾಗೆಯೇ ಇದನ್ನು 12 ತಿಂಗಳಲ್ಲಿ ಮಾಡುವ ಕೃಷ್ಣ ಪಕ್ಷದ ಅಷ್ಟಮಿಯಂದು ಉಪವಾಸದ ದಿನ ಇದು ಸರ್ವ ಪಾಪಗಳನ್ನು ನಿವೃತ್ತಿಗೊಳಿಸುವ, ನಾಶ ಮಾಡುವ, ಸಂಪೂರ್ಣವಾಗಿ ವಿಶೇಷವಾಗಿ ಸಂಪೂರ್ಣವಾದಂತಹ ಪಾಪಗಳನ್ನು ಕಳೆಯುವಲ್ಲಿ ಸಮರ್ಥವಾಗಿರತಕ್ಕ ವ್ರತ ಅಂತ ಹೇಳ್ತಾರೆ. ಸರ್ವಪಾಪ ಪ್ರಣಾಶನ ವ್ರತ. ಕೃಷ್ಣ ಜನ್ಮಾಷ್ಟಮಿ ಹೇಗೆ ಉಂಟು ಅದೇ ರೀತಿಯಾಗಿ ಶಿವನ ಕೃಷ್ಣಾಷ್ಟಮಿ ವ್ರತವನ್ನು ಮಾಡುವಾಗಲೂ ಮುಖ್ಯವಾಗಿ ಎಲ್ಲ ಪಾಪಗಳನ್ನು ಕಳೆಯುತ್ತದೆ ಅಂತ. ಅಷ್ಟೇ ಅಲ್ಲ, ಶಾಂತಿ ಮುಕ್ತಿಶ್ಚ ಭವತಿ ಜಯ ಪುಂಸಾಂ ವಿಶೇಷತಃ. ಮತ್ತೆ ಮೂರಂಶದ ವಿಷಯ ಉಂಟು ಇಲ್ಲಿ. ಯಾವುದು ಅಂದ್ರೆ ಅವನಿಗೆ ಸುಖ ಸಿಗ್ತದೆ ಅಂತ ಶಾಂತಿ, ಆನಂತರ ಮುಕ್ತಿ, ಅನೇಕ ತೊಂದರೆಗಳಿಂದ ಅವನಿಗೆ ಬಿಡುಗಡೆ ಆಗ್ತದೆ ಅಂತ. ಅದರೊಟ್ಟಿಗೆ ಜಯ ಪುಂಸಾಂ, ಅವನು ಎಲ್ಲದರಲ್ಲಿ ಗೆಲುವನ್ನು ಸಾಧಿಸ್ತಾನೆ ಅಂತ. ಇದು ಜಯಪ್ರದವಾದ ಶಾಂತಿ ಮುಕ್ತಿಪ್ರದವಾಗಿರತಕ್ಕ ವ್ರತ ಅನಿಸಿದೆ ಅಂತ ಮೊದಲೇ ಹೇಳಿಕೊಳ್ಳುತ್ತಾರೆ. ಈ ವ್ರತಕ್ಕೆ ಇರಬೇಕಾದಂತಹ ಗುಣಲಕ್ಷಣಗಳನ್ನು 12 ತಿಂಗಳಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿಯಂದು ಉಪವಾಸ ಮಾಡಲಿಕ್ಕೆ ಇದೆ. ಹಾಗೆಯೇ 12 ತಿಂಗಳಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿಯಂದು ಶಿವನನ್ನು ಪೂಜೆ ಮಾಡಲಿಕ್ಕಿದೆ. ಆದರೆ ಯಾವ ಶಿವನನ್ನು ಪೂಜೆ ಮಾಡಲಿಕ್ಕಿದೆ, ಯಾಕೆಂದ್ರೆ ವಿಶೇಷ ನಾಮ ಯಾಕೆ ಬೇಕು ಅಂದ್ರೆ ಇಲ್ಲಿ ಪೂಜೆ ಮಾಡಿದ ಬಳಿಕ ಪ್ರಸನ್ನಾರಿಗೆ ಕೊಡ್ಲಿಕ್ಕೆ ಉಂಟು, ಕೃಷ್ಣಾರಿಗೆ ಕೊಡುವುದಿಲ್ಲೋ. ಅದೇ ರೀತಿಯಾಗಿ ಮಧ್ಯಾಹ್ನದ ಹೊತ್ತಿನಲ್ಲಿ ಪೂಜೆ ಮುಗಿದ ತಕ್ಷಣ ಶಿವನಿಗೆ ಅರ್ಘ್ಯ ಪ್ರದಾನ ಮಾಡಲಿಕ್ಕೆ ಉಂಟು. ಆಗ ಹೆಸರು ಬೇಕಾಗ್ತದೆ, ಯಾರನ್ನು ಇಟ್ಟುಕೊಂಡಿದ್ದೀರಿ ಅಂತ. ಇದು ಆರಂಭ ಮಾಡುವ ವ್ರತ ಯಾವಾಗ ಅಂದ್ರೆ ಮಾರ್ಗಶೀರ್ಷವೇ, ಇದರಲ್ಲಿ ಮತ್ತೆ ಪ್ರತ್ಯೇಕ ಅಂಶಗಳಿಲ್ಲ. ಆರಂಭ ಮಾಡುವುದು ಮಾರ್ಗಶೀರ, ಅದು ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ ಭಗವಂತ ವಿಶೇಷ ವಿಭೂತಿ ರೂಪದಲ್ಲಿ ಅಲ್ಲಿದ್ದೇನೆ ಹೇಳಿದ್ರಿಂದ ಆ ತಿಂಗಳಲ್ಲೇ ಶುರು. ಹಾಗಾಗಿ ಅಲ್ಲಿಂದಲೇ ನಾಮದ ಚಿಂತನೆ. ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಎನ್ನುವುದು ಆ ವರ್ಷದಲ್ಲಿನ ಕೊನೆಯ 4 ತಿಂಗಳುಗಳು. ಅಂದ್ರೆ ಪಂಚಾಂಗದ ಪ್ರಕಾರ, ಅಂದ್ರೆ ಯುಗಾದಿಯ ಪ್ರಕಾರ, ಸಂವತ್ಸರದ ಪ್ರಕಾರ ಕೊನೆಯ 4 ತಿಂಗಳು ಅಂದ್ರೆ ಅದುವೇ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ. ಈ ಮಾರ್ಗಶಿರದಲ್ಲಿ ಶಂಕರ ನಾಮದಿಂದ ಉಪಾಸನೆ ಮಾಡಬೇಕು. ಶಂ ಅಂದ್ರೆ ಸುಖ ಅಲ್ಲದ, ಸುಖವನ್ನುಂಟು ಮಾಡುತ್ತಾನೆ ಅಂತ ಹೇಳಿಕೊಂಡೆ.
ಮತ್ತೊಂದು ತಿಂಗಳಲ್ಲಿ ಶಂಭುನಾಮದಿಂದ. ಇದರಲ್ಲಿ ಅದೇ ರೀತಿಯಾಗಿ ಸುಖ ಆಗತ್ತೆ ಅಂದ್ರೆ, ಆದ್ರೆ ಇದನ್ನು ಸುಖ ಅಭಿವೃದ್ಧಿಗೊಳಿಸಲಿಕ್ಕೆ ಮಾಡಲಿಕ್ಕೆ ಅಂತ ಸುಖ ಅಭಿವೃದ್ಧಿಗಾಗಿರತಕ್ಕಂತ ನಾಮದು ಶಂಭ, ಶಂಭು ಎನ್ನುವುದು. ಮತ್ತೆ ಮೂರನೆಯ ಅಂದ್ರೆ ಮಾರ್ಗಶಿರ ಪುಷ್ಯ ಮಾಘದಲ್ಲಿ ಉಪಾಸನೆ ಮಾಡುವಾಗ ಮಹೇಶ್ವರ ನಾಮದಿಂದ ಬಹಳ ದೊಡ್ಡ ಮಟ್ಟಿನ ಒಡೆಯ ಅಂತ ಹೇಳಿಕೊಂಡು, ಕೊನೆಗೆ ಫಾಲ್ಗುನದಲ್ಲಿ ಮಹಾದೇವ ಅಂತ ಹೆಸರಿನಿಂದ ಅವನನ್ನು ಉಪಾಸನೆ ಮಾಡಿದ ಮಹಾದೇವ ಅರ್ಘ್ರಾಣ ಅರ್ಘ್ಯಂ ಮಹಾದೇವ ಅಂತ ಹೇಳಿಕೊಂಡು ಕೊನೆಯಲ್ಲಿ ಅರ್ಘ್ಯ ಕೊಡುವಾಗ ಈ ಶಬ್ದಗಳನ್ನು ಬದಲಾಯಿಸಿಕೊಳ್ಳಿಕ್ಕೆ ಉಂಟು. ಮುಂದೆ ಚೈತ್ರದಿಂದ ಹಿಡಿದು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಚಾತುರ್ಮಾಸ್ಯ ಬರುವವರೆಗಿನ ನಾಲ್ಕು ತಿಂಗಳುಗಳಲ್ಲಿ ಸ್ಥಾಣು ಶಿವ ಪಶುಪತಿ ಮತ್ತು ಉಗ್ರ ಅಂತ ನಾಮಗಳಿಂದ. ಸ್ಥಾಣು ಅಂದ್ರೆ ಅತ್ಯಂತ ಅಣುವಾಗಿ ನಿಂತ ಬಿಂಬರೂಪನಾದ ಭಗವಂತನಲ್ಲಿ ನಿರಂತರ ನೆಲೆಗೊಂಡವನು, ಉಪಾಸನೆಯಲ್ಲಿ ರತನಾದವನು ಎನ್ನುವುದು ಅವನಿಗೆ ಇರತಕ್ಕಂಥ ಸ್ಪೆಷಲ್ ಅರ್ಥ. ಶಿವ ಸೃಷ್ಟಿಗೆ ಬರದೇ ನಿಂತು ಚತುರ್ಮುಖನ ಆದೇಶದಲ್ಲಿ ವೈಭವದ ಸೃಷ್ಟಿಯನ್ನು ನೋಡಿ ಸಾಕು ಮಾಡು ನಿಲ್ಲು ಮಾರಾಯ ಅಂದಾಗ ನಿಂತವ, ಸ್ಥಾಣು ಆದವ. ಹಾಗಾಗಿ ಅಂತ ಸ್ಥಾಣುವಿನ ಉಪಾಸನೆ, ಅದರಂತೆ ಶಿವನ ಉಪಾಸನೆ. ಶಿವ ಅಂದ್ರೆ ನಮಗೊತ್ತು, ಅತ್ಯಂತ ಸುಖಕರವಾದ ಜ್ಞಾನವನ್ನು ಪಡೆದು ನಿಂತವನು, ಪರಮಾತ್ಮನ ಎಚ್ಚರವನ್ನು ಮಾಡಿಕೊಂಡವನು ಅಂತ. ಪಶುಪತಿ, ಎಲ್ಲಾ ಜೀವರು ಪಶುಗಳು ಅಂತ ಅವರೆಲ್ಲರ ಒಡೆಯನಾಗಿ ನಿಂತಿದ್ದಾನೆ ಅಂತ, ಹಾಗಾಗಿ ಪಶುಪತಿ ಅಂತ ಅರ್ಥ. ಕೊನೆಗೆ ಉಗ್ರ ಇದ್ದಾನೆ ಅಂತ, ಬಹಳ ಜೋರಿದ್ದಾನೆ, ಮೃತ್ಯುವನ್ನು ಸಹ ನುಂಗಲಿಕ್ಕೆ ನಿಲ್ಲಿಸಲಿಕ್ಕೆ ಸಮರ್ಥನಿದ್ದಾನೆ ಅನ್ನುವ ಅರ್ಥದಲ್ಲಿ. ಹೀಗೆ ಕೊನೆಗೆ ಚಾತುರ್ಮಾಸ್ಯಕ್ಕೆ ಬಂದಾಗ ಶ್ರಾವಣ ಭಾದ್ರಪದ ಆಶ್ವಿಜ ಕಾರ್ತಿಕಗಳಲ್ಲಿ ನಾಲ್ಕು ಮಾಸಗಳಲ್ಲಿ ಅವನನ್ನು ಶರ್ವ ತ್ರಂಬಕ ಹರ ಮತ್ತೆ ಈಶಾನ ನಾಮದಿಂದ ಉಪಾಸನೆ ಮಾಡಲಿಕ್ಕು. ಶರ್ವ, ಶರ್ವ ಹಿಂಸಾಯಾಮಂತ ಧಾತುವಲ್ವ, ಶತ್ರುಗಳನ್ನು ದೂರಗೊಳಿಸುವವ, ನಮ್ಮನ್ನು ಕಾಡುತ್ತಿರುವ ರೋಗಗಳನ್ನೆಲ್ಲ ನಿವೃತ್ತಿಗೊಳಿಸುವವ ಅಂತ ಅರ್ಥ. ತ್ರಂಬಕ, ಮೂರು ಕಣ್ಣಿನವ, ಮೂರು ಹೊತ್ತಿನಲ್ಲಿ ಉಪಾಸನೆ ಯೋಗ್ಯನಾದವ, ಮೂರು ವೇದಗಳಿಂದ ವಿಶೇಷವಾಗಿ ಆರಾಧ್ಯನಿದ್ದಾನೆ ಅಂತ. ಹೀಗೆಲ್ಲ ಅರ್ಥಗಳಲ್ಲಿ ಹರ, ನಮ್ಮೆಲ್ಲ ದೋಷಗಳನ್ನು ಹರ ಮಾಡುವವ, ನಿವೃತ್ತಿಗೊಳಿಸುವ, ದೂರ ಮಾಡುವವ. ಈಶಾನ, ಎಲ್ಲವನ್ನು ಸಹ ನಡೆಸಿಕೊಡುವವನು, ಚೇಷ್ಟೆಯನ್ನು ಮಾಡಿಸುವವನು. ಹೀಗೆ ಹನ್ನೆರಡು ನಾಮಗಳಿಂದ ಪ್ರತಿ ತಿಂಗಳು ಪ್ರತ್ಯೇಕವಾಗಿ ಶಿವನ ಪೂಜೆ ಮಾಡಲಿಕ್ಕೆ. ಇಲ್ಲಿ ವಿಶೇಷಾಂಶವನ್ನು ನಾನು ಕೊಟ್ಟದ್ದು ಅವನ ವಿಶೇಷ ನಾಮಗಳನ್ನು ಹೇಳುವ ಮೂಲಕ, ಮತ್ತೆ ಅವನ ಸಾಮಾನ್ಯ ಅಂಗಪೂಜೆಗಳು ಪೂಜೆಗಳು ಇವೆಲ್ಲ ನಿಮಗೆ ಬಹಳ ಬಾರಿ ನಾನು ಹಿಂದೆ ಬಾರಿ ಹೇಳಿದ್ದೇನೆ. ಗೌರಿ ಜೊತೆಯಲ್ಲಿ ಪೂಜೆ ಮಾಡುವಾಗಲೂ ತಿಳಿಸಿಕೊಟ್ಟಿದ್ದೇನೆ, ಅದನ್ನೆಲ್ಲ ಇಲ್ಲಿ ಅನ್ವಯ ಮಾಡಿಕೊಳ್ಳಬಹುದು. ಅವನ ಪಾದಾದಿ ಕೇಶಾಂತ ರೂಪಗಳ ಚಿಂತನೆ ಮಾಡುವ ಮೂಲಕ, ಇನ್ನೂ ವಿಶೇಷಗಳು ಬೇಕಿದ್ರೆ ತ್ರಿಮೂರ್ತಿಗಳು ಉಪಾಸನೆಗಳು ಬಂದಾಗ ಅಲ್ಲಿ ಹೇಳಿದ್ದೇನೆ, ಮತ್ತು ಬೇಕಿದ್ರೆ ಅಶ್ವತ್ಥದ ನೆಲೆಯಲ್ಲಿ ನೋಡಿದಾಗ ಅಲ್ಲ ಅಂತಾದ್ರೆ ನನ್ನ ಪರ್ವ ಸಮೀಕ್ಷೆ ಅಂತ ಹಬ್ಬಗಳ ಬಗ್ಗೆ ಬರೆದ ಹೊತ್ತಗೆಯಲ್ಲಿ ಶಿವನ ಅನೇಕ ಆಯಾಮಗಳ ಪೂಜೆಗಳ ಪದ್ಧತಿಗಳನ್ನೆಲ್ಲ ಕೊಟ್ಟಿದ್ದೇನೆ. ಹಾಗೆ ಅದನ್ನೆಲ್ಲ ಇಟ್ಟುಕೊಂಡು ಶಿವನ ಪಂಚರೂಪದ ಅಷ್ಟರೂಪದ ಈಗೆಲ್ಲ ಇಲ್ಲಿ ದ್ವಾದಶ ರೂಪಗಳಿಂದ ಉಪಾಸನೆ ನೋಡಿ, ತಿಂಗಳಲ್ಲಿ ಪ್ರತಿ ತಿಂಗಳಲ್ಲಿ ಬೇರೆ ಬೇರೆ ರೂಪಗಳಿಂದ, ಹಾಗೆ ಎಲ್ಲರನ್ನು ಪ್ರತಿ ತಿಂಗಳು ಕರಿಬಹುದು. ಅರ್ಘ್ಯದಲ್ಲಿ ಮಾತ್ರ ವಿಶೇಷ ಹೆಸರುಗಳ ಹೀಗೂ ಮಾಡಲಿಕ್ಕೆ ಅವಕಾಶ ಇದೆ. ಪ್ರಧಾನವಾದಂತಹ ಸೇವೆಗಳಲ್ಲಿ ಅಂದ್ರೆ ಅರ್ಘ್ಯ ಪಾದ್ಯ ಆಚಮನ ಮಧುವರ್ಕ ಪುನರಾಜಮನ ಸ್ನಾನ ಅಂತ ಆರು ಪೂರ್ವಾಂಗದ ಉಪಚಾರಗಳು, ಮತ್ತೆ ವಸ್ತ್ರ ಭೂಷಣ ಉಪವೀತ ಆಸನ ಗಂಧ ಪುಷ್ಪ ಅಂತ ಮುಂದಿನ ಆರು ಉಪಾಸನೆಗಳು. ಹೀಗಾಗಿ ಹನ್ನೆರಡು ಉಪಾಸನೆಗಳಿಗೆ ಹನ್ನೆರಡು ನಾಮಗಳನ್ನು ಬಳಸಲಿಕ್ಕೆ ಬರ್ತದೆ. ಮತ್ತೆ ಧೂಪ ದೀಪ ನೈವೇದ್ಯ ಮಾತ್ರ ಕೊನೆಗೆ, ಅಥವಾ ಪುನರಾಚಮನವನ್ನು ಡಬಲ್ ಆಚಮನೆಗೆ ಪುನರಾಚಮನ ಇರುವುದರಿಂದ ಎರಡನೇ ಸತ್ತಿ ಕೊಡುವಾಗ ಅದನ್ನಲ್ಲಿ ಒಂದೇ ರೂಪದಿಂದ ಮಾಡುವ ಮೂಲಕ ಒಂದು ಹೆಚ್ಚಿಗೆ ಅಂಶಗಳನ್ನು ನಾವು ಅನುಸಂಧಾನಕ್ಕೆ ತರಲಿಕ್ಕೆ ಬರ್ತದೆ. ಅದರಿಂದ ಧೂಪಕ್ಕಾಗುವಾಗ ನಮಗೊಂದು ನಾಮ ಹೆಚ್ಚಿಗೆ ಸಿಗುತ್ತೆ. ಅದರಂತೆ ದೀಪ ನೈವೇದ್ಯಗಳಿಗೂ ಸಹ ಅದನ್ನೇ ಬಳಸಿಕೊಳ್ಳುವ ಮೂಲಕ ಮುಂದುವರಿಸುವ ಮೂಲಕ ಹೀಗೆ, ಮತ್ತಥವಾ ಅದನ್ನು ಬಿಟ್ಟು ಹನ್ನೆರಡು ನಾಮಗಳನ್ನು ಹನ್ನೆರಡು ಉಪಚಾರಗಳಿಗೆ ನಿಲ್ಲಿಸಿ ಮತ್ತೆ ನಾಲ್ಕು ನಾಮಗಳನ್ನು ಧೂಪ ದೀಪ ನೈವೇದ್ಯ ಪುಷ್ಪಾಂಜಲಿಗೆ ಬಳಸಿ ಮತ್ತೆ ಪುನಃ ಉಳಿದ ಅಂದ್ರೆ ಎಷ್ಟು ಸರ್ತಿ ಆಯಿತು, ಆ ಹನ್ನೆರಡು ನಾಮಗಳು ಆರು ಆರು ಹನ್ನೆರಡು ತಿಂಗಳ ಹನ್ನೆರಡು ನಾಮಗಳು ಮತ್ತೆ ಅದರಲ್ಲಿ ನಾಲ್ಕು ನಾಮಗಳು ಮತ್ತೆ ಉತ್ತರೋಪಚಾರಗಳಲ್ಲಿ ಛತ್ರ ಚಾಮರ ವ್ಯಜನ ದರ್ಪಣ ನೃತ್ಯ ಗೀತ ವಾದ್ಯ ಇವುಗಳಿಗೋಸ್ಕರ ಬಳಸಿಕೊಳ್ಳಿಕ್ಕೆ ಹೀಗೆ ಅನೇಕ ಎರಡು ಬಾರಿ ಹನ್ನೆರಡು ಹನ್ನೆರಡು ಎರಡು ಬಾರಿ ಮಾಡಿಕೊಂಡ್ರೆ ಇಪ್ಪತ್ನಾಲ್ಕು ಚಿಂತನೆ ಮಾಡುತ್ತಾ ಉಪಚಾರಗಳನ್ನು ಈ ನಾಮಗಳಿಂದ ಮಾಡಲಿಕ್ಕಾಗುತ್ತೆ. ಹೀಗೆ ಇವುಗಳನ್ನು ಬಳಸಿ ಅಥವಾ ಬೇರೆ ಕಡೆ ಹೇಳಿದ ಪೂಜೆಗಳನ್ನು ಬಳಸಿ ಒಟ್ಟು ಶಿವಪೂಜೆಯನ್ನು ನಡೆಸಿಕೊಳ್ಳುವ ಕೃಷ್ಣ ಪಕ್ಷದ ಅಷ್ಟಮಿಯ ಉಪವಾಸದ ವ್ರತ ಇದು. ಇಲ್ಲಿ
ಮಾಡಲಿಕ್ಕಿರುವಂತಹ ಒಂದು ವಿಶೇಷಾಂಶಿಯನ್ನು ಕೇಳಿದರೆ, ಪ್ರತಿ ಕೃಷ್ಣಪಕ್ಷದ ಅಷ್ಟಮಿಯಂದು ನೀವು ಉಪವಾಸ ಮಾಡಲಿಕ್ಕೆ ವ್ರತಧಾರಿಗಳು, ಆದ್ರೆ ವೇದಜ್ಞರನ್ನು ಉಣಬಡಿಸಬೇಕು ಯಥಾಶಕ್ತಿ ಯಾವುದೇ ಪದಾರ್ಥ ವಿಶೇಷಗಳಿಂದ. ಕೃಷ್ಣಾಷ್ಟಮೀಷು ಸರ್ವಾಸು ಶಕ್ತ ಸಂಪೂಜೆ ದ್ವಿಜಾನ್, ಭ್ರಮಣಾರಾಧನೆ ಮಾಡಲಿಕ್ಕೆ ಉಂಟು ಊಟೋಪಚಾರಗಳಿಂದ. ಗೋಭೂ ಹಿರಣ್ಯ ವಾಸೋಭಿ ಗೋದಾನ ಕೊಡಲಿಕ್ಕೆ ಉಂಟು. ಎಷ್ಟು ಜನರನ್ನು ಆಗಬಹುದು? ಒಬ್ಬನನ್ನಾದ್ರೂ ಒಬ್ಬನನ್ನು, ಹನ್ನೆರಡು ಜನರನ್ನ ಹನ್ನೆರಡು ಜನರನ್ನು. ರುದ್ರನ ಚಿಂತನೆಯಲ್ಲಿ ಹನ್ನೊಂದಾದ್ರೆ ಹನ್ನೊಂದು, ಪಂಚರೂಪ ಆದ್ರೆ ಪಂಚರೂಪ, ಅಷ್ಟಮೂರ್ತಿ ಆದ್ರೆ ಅಷ್ಟಮೂರ್ತಿ, ಎಷ್ಟರ ಮಟ್ಟಿನಲ್ಲಿ ಆಗತ್ತೆ? ಒಬ್ಬೊಬ್ಬರು ಒಂದು ಆಗ್ಬೋದು, ಒಬ್ಬನಿಗೆ ಗೋ, ಒಬ್ಬನಿಗೆ ಭೂ, ಒಬ್ಬನಿಗೆ ಹಿರಣ್ಯ, ಒಬ್ಬನಿಗೆ ವಾಸ, ವಾಸ ಅಂದ್ರೆ ಬಟ್ಟೆ, ಹೀಗೂ ಆಗ್ಬೋದು. ಈ ಪಂಚ ವಸ್ತುಗಳಿಂದಲೂ ಸಾವನನ್ನು, ಪಂಚಾಂದ್ರ ಜೊತೆಯಲ್ಲಿ ಮಾಮೂಲಿ ಇರುವಂತದ್ದು ಸುವರ್ಣ ಅಂದ್ರೆ ಧನ ದಕ್ಷಿಣೆ, ಅದನ್ನು ಪ್ರತ್ಯೇಕವಾಗಿ ಕೊಡುವ ಪ್ರಕಾರ, ಹೀಗೆ ಪಂಚೋಪಚಾರಗಳು. ಇದಕ್ಕೆ ಅವನಿಗೆ ಕೊಡುವಂತದ್ದು ಅನುಕೂಲವನ್ನು ಹೇಳಿದ್ದಾಗಿ ಅವರು, ಪಾಪ ಪ್ರಣಾಶನ ಆಗತ್ತೆ, ಶಾಂತಿ ಸಮೃದ್ಧಿ ಆಗತ್ತೆ, ಜೊತೆಯಲ್ಲಿ ಎಲ್ಲ ಇದರಿಂದ ಸಮಸ್ಯೆಗಳಿಂದ ಬಿಡುಗಡೆ ಸಿಗ್ತದೆ, ಕೊನೆಗೆ ಜಯವನ್ನು ತಾಳಿದ್ದಾನೆ. ಇದರಲ್ಲಿ ಆನಂದ ಅಂತ ಹೇಳಿ ಆಯಿತು. ಹಾಗಾಗಿ ಇದರೊಟ್ಟಿಗೆ ಭಗವಂತನ ವಿಶೇಷವಾದ ಭಕ್ತಿ ಪ್ರೀತಿ ಅದನ್ನು ಶಿವ ನೀಡುತ್ತಾನೆ, ಔನ್ನತ್ಯವನ್ನು ಕರುಣಿಸ್ತಾನೆ, ದೀರ್ಘ ಆಯುಷ್ಯವನ್ನು ನೀಡುತ್ತಾನೆ, ಮರಣವನ್ನು ತಪ್ಪಿಸ್ತಾನೆ. ಅಂದ್ರೆ ಕ್ಷುದ್ರವಾದ ಅಕಾಲವಾದ ಘೋರವಾದ ಮೃತ್ಯುಗಳನ್ನು ನಿಲ್ಲಿಸ್ತಾನೆ ಅನ್ನೋ ನೆಲೆಯಲ್ಲಿ, ಹೀಗೆ ಯಾವುದೇ ಪದಾರ್ಥಗಳು ಇವೆಲ್ಲ ಅದಕ್ಕೆ ಇರುವಂತಹ ಸದ್ಗತಿ ಕೊಡುವಲ್ಲಿ ದನ ಇದೆ, ಆನಂತರ ಒಳ್ಳೆ ರೀತಿಯಾದ ತಾಣ ಮಾನಕ್ಕಾಗಿ ನೆಲದ ದಾನ ಇದೆ, ಜೊತೆಯಲ್ಲಿ ಬಂಗಾರದ ದಾನ ಇದೆ ಹಿರಣ್ಯ, ಅದರಿಂದ ಕೀರ್ತಿ ಶಾಂತಿ ಇವೆಲ್ಲ ಲಭಿಸ್ತದೆ. ಹಾಗೆ ವಾಸಸ್ಸು ಬಟ್ಟೆಯನ್ನು ಕೊಡುವ ಮೂಲಕ, ಅದರಲ್ಲಿ ಕೃಷ್ಣ ವಾಸ ಅಂತಾರೆ, ಕೃಷ್ಣಾಷ್ಟಮಿ ವ್ರತ, ಅದರಿಂದ ಕಪ್ಪು ಬಟ್ಟೆಯನ್ನು ಕೊಡಬೇಕು ಅಂತ, ಇದರಿಂದ ಎಲ್ಲ ರೀತಿಯಾಗಿರತಕ್ಕಂತಹ ದುರಿತಗಳ ನಿವೃತ್ತಿಯನ್ನು ಮಾಡುತ್ತಾರೆ. ಇವನ್ನೆಲ್ಲ ಇಟ್ಟುಕೊಂಡವರು ಅನೇಕ ರೂಪಗಳ ನೆಲೆಯಲ್ಲಿ ಕೃಷ್ಣಾಷ್ಟಮಿಯ ಪ್ರತಿದಿನದಲ್ಲಿಯೂ ಪ್ರತಿ ಕೃಷ್ಣಾಷ್ಟಮಿಯಂದು ಸಹ ಊಟ ಹಾಕಲಿಕ್ಕೆ ಬರ್ತದೆ ಅಂತ ಹೇಳುತ್ತಾನೆ. ಇವನು ಮಾತ್ರ ಏನು ಮಾಡಬೇಕು, ಪೂಜೆ ಮುಗಿದ ನಂತರ ಕಂಪ್ಲೀಟ್ ಉಪವಾಸ ಅಲ್ಲ, ಒಂದೊಂದು ಪದಾರ್ಥ ತಿನ್ಲಿಕ್ಕುಂಟು. ಇದೇ ಇಲ್ಲಿ ವಿಶೇಷತೆ. ಶಿವನ ಉಪವಾಸದಲ್ಲಿ ಒಂದು ವೈಶಿಷ್ಟ್ಯನ್ನು ಕೇಳಿದ್ರೆ, ಪೂರಾ ಇಲ್ಲ ಅಲ್ಲ, ಮತ್ತೆ ಒಂದು ಪದಾರ್ಥ ಪ್ರತಿ ತಿಂಗಳಲ್ಲಿ ಒಂದು ಪದಾರ್ಥ, ಅದು ಎಷ್ಟು ಎನ್ನುವುದು ನಿಮಗೆ ಬಿಟ್ಟದ್ದು. ಮೊದಲ ತಿಂಗಳಲ್ಲಿ ಏನ್ ತಗೊಳ್ಳಿಕ್ಕೆ ಉಂಟು ಅವನು ಮಾರ್ಗಶಿರದಲ್ಲಿ ಅಂದ್ರೆ ಶಂಕರೋಪಾಸನೆ ಮಾಡುವಾಗ ಅವನು ಗೋಮೂತ್ರವನ್ನು ಪಡೀಲಿಕ್ಕುಂಟು. ಮಧ್ಯಾಹ್ನ ಪೂಜೆಯ ಬಳಿಕ ರಾತ್ರಿ ಮಲಗುವ ಮುಂಚೆ ಗೋಮೂತ್ರ ಪ್ರಾಶನ ಮಾಡಿ ಮಲಗಲಿಕ್ಕೆ, ಮರುದಿನ ಕ್ರಮ ಪ್ರಕಾರ ಪೂಜೆ ಮುಗಿಸಿ ಊಟ ಮಾಡಲಿಕ್ಕೆ ಉಪವಾಸ ಇದೆ. ಕೃಷ್ಣಾಷ್ಟಮಿ ಉಪವಾಸ ಇವ ಉಪವಾಸವೇ, ಆದರೆ ಗೋಮೂತ್ರವನ್ನು ಕುಡಿಲಿಕ್ಕೆ ಉಂಟು ಮೊದಲ ತಿಂಗಳಲ್ಲಿ ಶಂಕರನ ಪೂಜೆಯಲ್ಲಿ. ಆನಂತರ ಶಂಭು ಪೂಜೆಯಲ್ಲಿ ಅಂದ್ರೆ ಸಮರ್ಪಣೆ ಮಾಡಿದ್ದು, ಶಂಭು ಪೂಜೆಯಲ್ಲಿ ತುಪ್ಪ ಅಷ್ಟೇ. ಅದು ಎಷ್ಟೇನು ನಿಮಗೆ ಅವನ ಹೇಳಲಿಲ್ಲ ಎಷ್ಟು ಕ್ವಾಂಟಿಟಿ ಅಂತ ಹೇಳಿಕೊಂಡು, ನಿಜವಾಗಿ ಒಂದು ಪ್ರಸೃತಿಯಿಂದ ಲೆಕ್ಕಾಚಾರ, ಒಂದು ಕೈಯಿಂದ ಅಷ್ಟೇ, ಒಂದು ಸರ್ತಿ ಅಂತ ಅರ್ಥ ಇರಲಿ. ಇದನ್ನ ನಾನೆಲ್ಲೋ ವ್ರತ ಮಾಡಿದವರನ್ನು ಕಂಡು ತಿಳಿದು ಹೇಳುತ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಎಷ್ಟು ತಗೊಂಡಿದ್ದಾರೆ ಅಂತ. ಅಭ್ಯಾಸದವರು ಕಡಿಮೆ, ಅದರಿಂದ ಪ್ರಸೃತಿ ಮಾತ್ರಕ್ಕೆ ಧರ್ಮಶಾಸ್ತ್ರಗಳಲ್ಲಿ ಅವಕಾಶ ಇರುವಂತದ್ದು. ಒಂದು ಸೇರೆ ಅಂತ ಕೈಗೆ ಹಾಕಿದಾಗ ಕೆಳಗೆ ಬೀಳದಷ್ಟು ತಿನ್ನುವ ಕುಡಿಯುವ ವ್ಯವಸ್ಥೆ. ಅದರಿಂದ ಗೋಮೂತ್ರ ಆದಂತ ಗೋಗ್ರಥ, ಮತ್ತೆ ಗೋಕ್ಷೀರ, ಅದರಿಂದ ಮೂರನೇ ತಿಂಗಳಲ್ಲಿ ಮಹೇಶ್ವರನ ಪ್ರಸಾದವಾಗಿ ಕ್ಷೀರವನ್ನು, ಅಂದ್ರೆ ಖಾಲಿ ಏನು ತಿನ್ನದೆ ಮಲಗಬಾರದು ಅಂತ ಒಂದು ನಿಯಮ ಆಯುರ್ವೇದ ಶಾಸ್ತ್ರದಲ್ಲಿ ಹಾಗೆ. ಅದಕ್ಕೋಸ್ಕರ ರಾತ್ರಿ ಇದನ್ನು ತಿಂದು ಮಲಗುವುದು ಅಂತ, ದೇವರ ಪ್ರಸಾದ ಅಂತ ಪ್ರತ್ಯೇಕ. ಇದನ್ನು ಎಲ್ಲರಿಗೂ ಹಂಚುವಂತೇನಿಲ್ಲ ಇದು. ಹಾಗಾಗಿ ತೀರ್ಥ ಅಂತ ಕೈ ಹಿಡಿದಾಗ ಎಲ್ಲರಿಗೂ ಗೋಮೂತ್ರ ಕೊಟ್ಟರೆ ಹೇಗಿರುತ್ತದೆ, ಪರವಾಗಿಲ್ಲ, ಶುದ್ಧ ಆಗತ್ತೆ ಒಳಗೆ. ಅಗಸ್ತಿಗತಂ ಪಾಪಂ ಅಂತ ಅಸ್ಥಿಗತವಾದ ಪಾಪ ನಿವೃತ್ತಿ ಆಗತ್ತೆ. ಇದರಲ್ಲಿ ಇಲ್ಲಿ ಎಷ್ಟು ಗೋವಿನ ವಿಷಯ ಬಳಸಿದ್ದಾರೆ ನೋಡಿ, ಗೋಮೂತ್ರ ಗೋಗೃಥ ಗೋಕ್ಷೀರ. ಆನಂತರ ನಾಲ್ಕನೇ ತಿಂಗಳಲ್ಲಿ ಮಹಾದೇವನ ಪ್ರಸಾದವಾಗಿ ತಿಲ ಎಳ್ಳು, ತಿಲೋದಕವನ್ನೇ ಮಾಡಿ ತಗೊಳ್ತಾರೆ ಕೆಲವರು, ತಿಲ ಹಾಕಿ ನೀರು ಹಾಕಿ ಕುಡಿತಾರೆ. ಇರ್ಲಿ, ತಿಲ ಅದೇನು ಹುರಿದದ್ದು, ಅದಕ್ಕೇನು ಉಂಡೆ ಮಾಡಿದ್ದೆಲ್ಲ ಲೆಕ್ಕ ಇಲ್ಲ, ಖಾಲಿ ತಿಲದ ಪ್ರಾಶನ. ಯಾಕೆಂದ್ರೆ ಮುಂದಿನ ಕಥೆ ಉಂಟು. ಸ್ಥಾನವಿನ ಪೂಜೆಯಲ್ಲಿ ಐದನೇ ತಿಂಗಳಲ್ಲಿ ಮಾಡಿದ್ದಾಗ ನಾವು ಯವ ಗೋಧಿಯನ್ನು, ಹಾಗೆ ಗೋಧಿಯ ಮೇಲೆ ಹಾಕಿದ ನೀರು ದೇವರಿಗೆ ಸಮರ್ಪಣೆ ಮಾಡಿರ್ತದೆ. ಸಮರ್ಪಿತವಾದಂತಹ ಗೋಧುಮ ನೀರನ್ನೇ ಪ್ರಾಶನ ಮಾಡಲಿಕ್ಕೆ. ಆನಂತರ ಕುಶೋದಕ, ಶಿವಪೂಜೆಯಲ್ಲಿ ಕುಶೋದಕವನ್ನು, ದರ್ಪೆ ಬೇರೆಸಿದ ನೀರನ್ನು ಕುಡಿಲಿಕ್ಕೆ. ಪಶುಪತಿಯ ಏಳನೆಯ ತಿಂಗಳಲ್ಲಿ ಉಪಾಸನೆ ಮಾಡಿದ್ದರ ಪ್ರಸಾದವಾಗಿ ಪಡೆಯಬೇಕಾದ್ದು ಗೋಶೃಂಗೋದ, ರುದ್ರದೇವರಿಗೆ ಅಭಿಷೇಕ ಮಾಡಲಿಕ್ಕೆ ದನದ ಕೊಂಬಿನಿಂದ ಮಾಡುತ್ತಾರೆ. ನೀವು ಕಂಡಿರಬೇಕು ಕೆಲವು ಶಿವಾಲಯದಲ್ಲಿ ಒಂದು
ಗೋವಿನ ಕೊಂಬು ಇರ್ತದೆ. ಅದು ಎಲ್ಲಿವರೆಗೆ ಬಂತು ಅಂದ್ರೆ ಮಾರಾಟದಲ್ಲಿ ಪ್ಲಾಸ್ಟಿಕ್ನಲ್ಲಿಯೂ ಮಾಡಿ ಮಾರಾಟ ಮಾಡುವ ವ್ಯವಸ್ಥೆ ಆಗಿದೆ. ಅಂದ್ರೆ ಅದಕ್ಕೆ ಒಂದು ಕಲರ್ ಕೊಟ್ಟು ಅದು ಗೊತ್ತಾಗುತ್ತೆ ಅದು ಡುಪ್ಲಿಕೇಟ್ ಅಂತ. ಅದು ಒರಿಜಿನಲ್ ದನದ್ದೇ ಕೊಂಬು, ಅದರಲ್ಲಿ ನೀರು ಹಿಡಿತದೆ, ಅದರ ತೂತು ಮಾಡಿಕೊಂಡು ಅದರಲ್ಲಿ ಹಾಕ್ತಾರೆ. ಎಷ್ಟೋ ಶಿವಾಲಯದಲ್ಲಿ ನೀವು ನೋಡೋ ಅದಕ್ಕೆ ಬೆಳ್ಳಿ ಕಟ್ಟ ಮಾಡಿದ್ದೆಲ್ಲ ಅವರು ತೋರಿಸಿ ಹೇಳಿದ್ದು ತೋರಿಸಿಕೊಡ್ತಾರೆ. ಶಿವನಿಗೆ ಶಂಖದಲ್ಲಿ ಅಲ್ಲಲ್ಲ ಅಭಿಷೇಕ, ಅದನ್ನು ಕಳೆದ ಬಾರಿ ನಾನು ಚಿಂತನೆಯನ್ನು ಕೊಟ್ಟಿದ್ದೇನೆ ಶಂಖದಾನ ಮಾಡುವಲ್ಲಿ ಪಂಚಾಮೃತ ಸ್ನಾನದ ವಿಷಯ ಬಂದಾಗ. ಹಾಗೆ ಇಲ್ಲಿ ಶಿವನಿಗೆ ಗೋಶೃಂಗದಲ್ಲಿ ಸ್ನಾನ ಮಾಡಿಸುವುದರಿಂದ ಆ ಗೋಶೃಂಗದಲ್ಲಿ ಹಾಕಿದ ನೀರನ್ನು ನೀವು ಕುಡಿಲಿಕ್ಕೆ ಗೋಶೃಂಗೋದ. ಆನಂತರ ಶಿರೀಷ ಅಂದ್ರೆ ಶಿರೀಸರ ಪುಷ್ಪ, ಅದನ್ನೇ ಪ್ರಾಶನ ಮಾಡಲಿ, ಪುಷ್ಪ ಹಾಕಿದ ನೀರನ್ನು ಪ್ರಾಶನ ಮಾಡಲಿಕ್ಕೆ ಉಗ್ರನ ಉಪಾಸನ ಇಲ್ಲಿ. ಅದು ಮುಂದೆ ಅರ್ಕಪುಷ್ಪವನ್ನು ಹೇಳುತ್ತಾರೆ. ಅರ್ಕಪುಷ್ಪ ಅಂದ್ರೆ ಸಾಮಾನ್ಯವಾಗಿ ನಾವು ಎಕ್ಕಂಬಲೆ ಅಂತೇವೆ, ಆದ್ರೆ ಅದನ್ನು ಕೆಲವು ಕೋಶಿಗರು ಮಂದಾರ ಅಂತ ಹೇಳಿಕೊಂಡು ಉಪಾಸಕರು ವ್ರತೋಪಾಸಕರು ಮಂದಾರ ಪುಷ್ಪವನ್ನು ಸ್ವೀಕಾರ ಮಾಡುವುದು ಅಂತ ತಿಳಿಸ್ತಾರೆ. ಮಂದಾರ ಪುಷ್ಪ ಸಮೇತ ನೀರನ್ನು ಅಷ್ಟನ್ನು ಪಡೆಯುವ ಕ್ರಮ, ಖಾಲಿ ಹೂ ತಿನ್ನಲಿಕ್ಕೆ ಬರುವುದಿಲ್ಲ. ಹಾಗೆ ಪುಷ್ಪದ ಸಮೇತವಾದ ಪುಷ್ಪ ಹಾಕಿದ ನೀರು ಎನ್ನುವ ನೆಲೆಯಲ್ಲಿ ಶರವಣ ಉಪಾಸನೆಯಲ್ಲಿ ಮಾಡಲಿಕ್ಕೆ 9ರ ತಿಂಗಳಲ್ಲಿ. ಮತ್ತೆ 10, 11, 12 ತ್ರಂಬಕನ ಹರನ ಈಶಾನನ ಉಪಾಸನೆಯಲ್ಲಿ ನಾವು ಮಾಡಬೇಕಾದ್ದು ಬಿಲ್ವಪತ್ರ ಮತ್ತೆ ಮೊಸರು ಮತ್ತೆ ಪಂಚಗವಿ. ಬಿಲ್ವಪತ್ರ ಸಮೇತ ಪ್ರಾಶನ ಮತ್ತೆ ಕೊನೆಗೆ ಮೊಸರು, ಕೊನೆಯ ತಿಂಗಳಿನಲ್ಲಿ ಪಂಚಗವ್ಯ ಎಲ್ಲ ಸೇರಿಸಿ ಗೋಮೂತ್ರ ಗೋಮಯ ಘೃತ ಕ್ಷೀರ ದಜಿ. ಯಾಕೆಂದ್ರೆ ಅಲ್ಲಿ ಗೋಮಯ ಬರಲಿಲ್ಲ ಇಷ್ಟರವರೆಗೆ. ಪ್ರತ್ಯೇಕ ಗೋಮೂತ್ರ ಬಂದಿದೆ, ಪ್ರತ್ಯೇಕ ಘೃತ ಬಂದಿದೆ, ಪ್ರತ್ಯೇಕ ಗೋಕ್ಷೀರ ಬಂದಿದೆ, ಪ್ರತ್ಯೇಕ ದಧಿ ಬಂದಿದೆ, ಗೋಮಯ ಬರಲಿಲ್ಲ. ಅದರಿಂದ ಗೋಮಯದ ಬದಲಿಗೆ ಖಾಲಿ ಗೋಮಯ ಅಲ್ಲದೆ ಗೋಮಯ ಹಾಕಿದ ಮತ್ತೆ ಎಲ್ಲ ಹಾಕಿದ ಪಂಚಗವ್ಯವನ್ನು ಸ್ವೀಕಾರ 12ನೇ ತಿಂಗಳು ಮಾಡಿ. ಹೀಗೆ ಸಂಪ್ರಾಶ್ಯ ಪೂಜೆ ನಿಶಿ ಅಂತ ಹೀಗೆ ರಾತ್ರಿ ಪೂಜೆ ಮಾಡುವಾಗ ಮಧ್ಯಾಹ್ನದ ಪೂಜೆ ಬಳಿಕ ಸಮರ್ಪಣೆ ಆದದ್ದನ್ನು ತಿಂದು ರಾತ್ರಿ ಪೂಜೆ ಮುಗಿಸಿ ಮಲಗಲಿಕ್ಕೆ, ಹೀಗೆ ಸಂಪ್ರಾಶ್ಯ ಪೂಜೆಯ ನಿಶಿ ಅಂತ ಹೇಳುತ್ತಾರೆ. ರಾತ್ರಿ ಪೂಜೆಯ ಮುಂಚೆ ಸ್ವೀಕಾರ ಮಾಡಲಿಕ್ಕೆ, ಮಧ್ಯಾಹ್ನ ಸಮರ್ಪಣೆ ಮಾಡಿದ್ದನ್ನು ಸ್ವೀಕಾರ ಮಾಡಿ ಮಧ್ಯಾಹ್ನವೇ ಪೂಜೆ ಆದ ನಂತರ ಅವನಿಗೆ ಅರ್ಘ್ಯ ಪ್ರದಾನ ಮಾಡಲಿಕ್ಕೆ ಉಂಟು. ಪ್ರತಿಯೊಬ್ಬರಿಗೂ ಸಹ ಅರ್ಘ್ಯ ಕೊಟ್ಟ ಬಳಿಕ ಆನಂತರ ಪ್ರಾಶನ ಮಾಡಿ ಮತ್ತೆ ರಾತ್ರಿ ಪೂಜೆ ಮಾಡಿ ಮಲಗಲಿಕ್ಕೆ. ಇದರಲ್ಲಿ ಇನ್ನೂ ಒಂದು ವಿಶೇಷ ಇದೆ, ಹೆಚ್ಚಿನ ವ್ರತಗಳೆಲ್ಲ ಹೀಗೆ ಒಂದು ತಿಂಗಳಿನಲ್ಲಿ ನಾಮ ವ್ಯತ್ಯಾಸ ಅದೊಂದು ವಿಷಯ, ಮತ್ತೆ ತಿಂಗಳಿನಲ್ಲಿ ಸ್ವೀಕಾರ ಮಾಡುವ ಪದಾರ್ಥದ ಪ್ರಸಾದದ ವ್ಯತ್ಯಾಸ ಅದೊಂದು ನಮ್ಮನೆ. ಅಂದ್ರೆ ಇದರಲ್ಲಿ ವ್ರತಕ್ಕೆ ಕೂತಿದ್ದಾನೆ ಎನ್ನುವುದು ಗೊತ್ತಾಗುತ್ತೆ. ಅಲ್ಲಲ್ಲಿ ಆಯಾ ದೇವತೆಗಳು ಅವನಿಗೆ ವಿಶೇಷವಾದ ಅನುಗ್ರಹ ಮಾಡ್ತಾ ಇದ್ದಾರೆ ಎನ್ನುವುದು ಅರ್ಥ ಆಗುತ್ತೆ. ಆಯಾ ಆಯಾ ರುದ್ರನ ರೂಪಗಳಿಗೆ ಆಯಾ ಪದಾರ್ಥಗಳು ವಿಶೇಷ ಅರ್ಥದಲ್ಲಿ ಸಂಬಂಧದಲ್ಲಿ ಅಭಿಮಾನದಲ್ಲಿ ಇದೆ ಎನ್ನುವುದು ಗೊತ್ತಾಗುತ್ತೆ. ಶಂಕರ ಎನ್ನತಕ್ಕಂತ ಭಗವನ್ ರುದ್ರನ ಮಾರ್ಗಶಿರ ಅಭಿಮಾನಿಯಾದ ಅಥವಾ ಆರಾಧ್ಯನಾದ ದೇವನ ವಿಶೇಷ ಅನುಗ್ರಹಕ್ಕೆ ಪಾತ್ರವಾದದ್ದು ಸಂಬಂಧಪಟ್ಟದ್ದು ಗೋಮೂತ್ರ ಅಂತ. ಹೀಗೆ ಪ್ರತಿಯೊಂದು ರೂಪಗಳಿಗೂ ಆಯಾ ತಿಂಗಳಿನಲ್ಲಿ ಸಂಬಂಧವನ್ನು ನಾವು ನೋಡಬೇಕು. ಈ ವ್ರತ ನಿಯಮನವನಿಗೆ ಹಲ್ಲುಜ್ಜು ಒಂದು ಕಥೆ ಉಂಟು, ಇದನ್ನು ಅನೇಕ ವ್ರತಗಳಲ್ಲಿ ಹೇಳುತ್ತಾರೆ. ಇದೆಲ್ಲ ತುಂಬಾ ತೀರಾ ವಿಚಿತ್ರವಾದಂತಹ ಅನುಸಂಧಾನಕ್ಕೆ ಸಿಗತಕ್ಕ ಸಂಗತಿಗಳು. ಇಲ್ಲಿ ಋತುಗಳಿಗೆ ಅನುಗುಣವಾಗಿ ಹೇಳುತ್ತಾರೆ ಅವರು. ಅಂದ್ರೆ 12 ತಿಂಗಳಿಗೆ 12 ಹೇಳುವುದಿಲ್ಲ ಮರದ ಕಡ್ಡಿಯನ್ನು. ದಂತದಾವನ ಅಂದ್ರೆ ಹಲ್ಲುಜ್ಜುವುದು ಅಂದ್ರೆ ಹಿಂದೆಲ್ಲ ಇವತ್ತಿನ ದರಿದ್ರರಂತೆ ಪ್ಲಾಸ್ಟಿಕ್ ಕಡ್ಡಿಯನ್ನು ಇಟ್ಕೊಂಡು ಅದಕ್ಕೆ ಒಂದಿಷ್ಟು ಪೇಸ್ಟ್ ಹಾಕೊಂಡು ಆ ದಿನ ಅದೇ ಕಡ್ಡಿಯಲ್ಲಿ ಉಜ್ಜಿ ತೊಳೆದು ಅದೇ ಕಡ್ಡಿಯಲ್ಲಿ ದಿನ ಉಜ್ಜಿ ತೊಳೆದು ಇಡುವ ತುಂಬಾ ದರಿದ್ರರು ಹಿಂದಿನವರಲ್ಲ. ಹಿಂದಿನವರ ಅಲ್ಲುಜ್ಜುವ ಕ್ರಮ ಅಂದ್ರೆ ಹೊಸತ್ತು ಮರದ ಒಂದು ಕಡ್ಡಿ ಸಾಮಾನ್ಯವಾಗಿ ಅವರಿಗೆ ಅದರ ಲೆಕ್ಕಾಚಾರ ಉದ್ದಗಳ ವ್ಯವಸ್ಥೆ ಎಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಪ್ರಮಾಣಪೂರ್ವಕ ನೋಡುವವರಿಗೆ. ದಂತಧಾವನ ಅಂತ ಗೇಣುದ್ದದಷ್ಟು ಸಾಮಾನ್ಯ ಒಂದು ಕಡ್ಡಿ ಪ್ರತಿನಿತ್ಯ ಹಲ್ಲು ತೊಳಿಲಿಕ್ಕೆ ವ್ಯವಸ್ಥೆ. ಅದರಲ್ಲಿ ಕೆಲವು ದಿನಗಳು ವರ್ಜ್ಯ, ಅಂತ ದಿನಗಳಲ್ಲಿ ಎಲೆಯಿಂದ ತಗೊಳ್ಳಿಕ್ಕೆ, ಅದು ಕೆಲವು ದಿನ ವರ್ಜ್ಯ, ಪರ್ಣದಿಂದಲೂ ಹಲ್ಲುಜ್ಜಲಿಕ್ಕಿಲ್ಲ. ಅಂತ ದಿನಗಳಲ್ಲಿ ಏನ್ ಮಾಡ್ಲಿಕ್ಕೆ ಅಂದ್ರೆ ಖಾಲಿ ಕೈಯಲ್ಲಿ ಹಲ್ಲುಜ್ಜಲಿಕ್ಕೆ, ಬೆರಳಲ್ಲಿ ಮಾತ್ರ ಅಂತ. ಅದು ಯಾವ ಬೆರಳುಗಳು ಎನ್ನುವುದೆಲ್ಲ ಅಲ್ಲಿ ಬರೆದಿದೆ ನೋಡಿಕೊಳ್ಳಿ ಅಲ್ಲ. ಹೀಗಾಗಿ ಈ ನಮೂನೆ ದಂತದಾವನದ ಒಂದು ಗೌಜಿ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇದು ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಮಾತ್ರ ಹೇಳಿದ ಕತೆ ಇದು. ಪ್ರತಿ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿಯೂ ಆತ ಹಲ್ಲುಜ್ಜಿಕೊಂಡು ಆಯಾ ದೇವರ ಪೂಜೆ ಮಾಡಲಿಕ್ಕೆ, ಶಂಕರಾದಿಗಳ ಪೂಜೆ ಮಾಡಲಿಕ್ಕೆ. ಅದು ಹೇಗೆ ವ್ರತ ಅಂದ್ರೆ ಮಾರ್ಗಶಿರದಿಂದ ಶುರುವಾದ್ರಿಂದ ಹೇಮಂತ ಋತುವಿನಿಂದ ಶುರು, ಹೇಮಂತ ಶಿಶಿರ, ಆನಂತರ ವಸಂತ ಗ್ರೀಷ್ಮ ವರ್ಷ, ಕೊನೆಗೆ ಶರತ್. ಹೀಗೆ 6 ಋತುಗಳಿಗೆ ಸಮನಾಗಿ ಅಂದ್ರೆ 2 ತಿಂಗಳಿಗೂ ಒಂದೊಂದೇ. ಮಾರ್ಗಶಿರ ಪುಷ್ಯಕ್ಕೆ ಒಂದೇ ಕಡ್ಡಿ, ಅದೇ ಕಡ್ಡಿ ಅಲ್ಲ, ಅದೇ ನಮೂನೆ ಕಡ್ಡಿ, ಆ ಮರದ್ದೇ ಕಡ್ಡಿ. ಹಾಗಾಗಿ ಒಂದು ಕೃಷ್ಣಾಷ್ಟಮಿಯಲ್ಲಿ ಮಾರ್ಗಶಿರದಲ್ಲಿ ಅಂದು ಹಲ್ಲುಜ್ಜುವಾಗ ಅವನು ಬಳಸಬೇಕಾದ್ದು ಅಶ್ವತ್ಥದ ಕಡ್ಡಿ ನೋಡಿ.
ಬೇರೆ ಸಾಮಾನ್ಯ ವಿಷಯಗಳಲ್ಲಿ ಹೇಳುವುದಿಲ್ಲ. ಈ ವ್ರತಕ್ಕೋಸ್ಕರ ವಿಶೇಷವಾಗಿ ಹೇಳಿಕೊಡ್ತಾರೆ. ಯಾಕೆಂದ್ರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯದೋ ವಿಷ್ಣು ರೂಪನಾಗಿರೋದು ಶಿವರೂಪಾಯ ಅಂತ ಹೇಳಿಕೊಂಡು ಶಿವ ನೆಲೆಗೊಂಡ ರೂಪ ಅದು ಅಶ್ವತ್ಥ, ಹಾಗಾಗಿ ಬೇಕು ಅಂತಾರೆ. ಅಶ್ವತ್ಥದ ಕಡ್ಡಿಯಿಂದ ಎರಡು ತಿಂಗಳಲ್ಲಿ ಕೃಷ್ಣಾಷ್ಟಮಿಯನ್ನು ಮಾತ್ರ ಅಲ್ಲೂ ಜಿಲುಕಿದೆ. ಅಶ್ವತ್ಥಂಚ ವಟಂಚೈವ ಉದುಂಬರಂ ಪ್ಲಕ್ಷಮೇವ ಚ ಪಾಲಾಶಂ ಜಾಂಬು ವೃಕ್ಷಂಚ ದ್ವಾಭ್ಯಾಂ ದ್ವಾಭ್ಯಾಂ ಇತಿ ಕ್ರಮಾತ್, ಎರಡೆರಡು ತಿಂಗಳಿಗೆ ಎನ್ನುವ ಲೆಕ್ಕದಲ್ಲಿ, ಒಂದೊಂದು ಋತುವಿಗೆ ಎನ್ನುವ ಲೆಕ್ಕದಲ್ಲಿ, ಏಕೈಕಂ ದಂತ ಪವನಂ ವೃಕ್ಷೇ ಶ್ವೇತೇಶು ಭಕ್ಷಯೇತ್. ಹೀಗೆ ಈ ಮರದ ಕಡ್ಡಿಯಿಂದ ಅಲ್ಲು ಜಿಲಿಕೆ. ಮೊದಲಿಗೆ ಅಶ್ವತ್ಥ ಎರಡು ತಿಂಗಳಿಗೆ, ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುನದಲ್ಲಿ, ಮತ್ತೆ ಶಿಶಿರ ಋತುವಿನಲ್ಲಿ ವಟ ಗೋಳಿ ಮರದ್ದು, ಮತ್ತೆ ಉದುಂಬರ ಅತ್ತಿದ್ದು ವಸಂತಕ್ಕೆ ಬಂದಾಗ, ಮತ್ತೆ ಗ್ರೀಷ್ಮಕ್ಕೆ ಬಂದಾಗ ಪ್ಲಕ್ಷದ್ದು, ಕೊನೆಗೆ ಪಾಲಾಶದ್ದು ವರ್ಷ ಋತುವಿನಲ್ಲಿ ಬಂದಾಗ, ಕೊನೆಗೆ ಕೊನೆಯ ಮಾಸದಲ್ಲಿ ನಾವು ಮಾಡುವಾಗ ಶರತ್ ಋತುವಿಗೆ ಬಂದಾಗ ಜಾಂಬು, ಜಾಂಬು ನೇರಳೆ ಮರದ್ದು. ಹೀಗೆ ಹನ್ನೆರಡು ತಿಂಗಳಲ್ಲಿ ಆರು ಮರಗಳ ಎರಡೆರಡು ತಿಂಗಳಿಗೆ ಅನುಗುಣವಾಗಿ ಅಲ್ಲುಜ್ಜುವ ಕಡ್ಡಿಯನ್ನೂ ತಿಳಿಸಿಕೊಟ್ಟು ಅದರಲ್ಲಿ ಒಂದು ವಿಶೇಷತೆಯನ್ನು ಗುರುತಿಸಿ, ನಮಗೆ ಅಶ್ವತ್ಥ ಗೊತ್ತಿದೆ ಸಾರಿ, ವಟ ಗೊತ್ತಿದೆ, ವಟ ಶಿವನಿಗೆ ಮೃತ್ಯುಹರನಾದ ಶಿವನಿಗೆ ಮೃತ್ಯುಂಜಯನಿಗೆ ಹಿಡಿದ ವಟ ವೃಕ್ಷ ಗೋಳಿ ಮರ ಅದು ಗೊತ್ತಿದೆ, ಅತ್ತಿಯೂ ಗೊತ್ತಿದೆ, ಅದು ತ್ರಿಮೂರ್ತಿಗಳಿಗೆ ವಿಶೇಷವಾಗಿದೆ, ಅದರಲ್ಲಿಯೂ ಶಿವನ ಜೊತೆಯಲ್ಲಿ ಹುಟ್ಟಿ ಬಂದ ದತ್ತನಿಗೆ ಸಂಬಂಧಪಟ್ಟ ಮರ ಆಗ್ತದೆ, ಶುಕ್ರಾಚಾರ್ಯರು ದೈತ್ಯ ಗುರುಗಳಿಗೆ ಸಂಬಂಧಿಸಿದೆ ಅದು, ಹಾಗೆ ಪ್ಲಕ್ಷ ಮತ್ತೆ ಪಾಲಾಶ ಬ್ರಹ್ಮದೇವರಿಗೆ ಸಂಬಂಧಪಟ್ಟದ್ದು, ಕೊನೆಗೆ ಜಾಂಬು ಅದು ಯಾರಿಗೆ ಸಂಬಂಧಪಟ್ಟದ್ದು ಎನ್ನುವುದು ಹುಡುಕುವುದೇ ದೊಡ್ಡ ಸಂಗತಿ ಆಗಿದೆ ಅಂತ ನಮೂನೆ. ಅಂದ್ರೆ ಸಾಮಾನ್ಯವಾದ ಗ್ರಹಗಳಲ್ಲಿ, ಆನಂತರ ಪ್ರಾಯಶ್ಚಿತ್ತಗಳಲ್ಲಿ ಬರುತ್ತೆ, ನೇರಳೆ ಎಲೆಗಳೆಲ್ಲ ಬರ್ತಾವೆ ಕೆಲವೊಮ್ಮೆ ಪ್ರಕ್ರಿಯೆಗಳಿಗೆ. ಹೀಗೆ ಅನೇಕ ಅಂದ್ರೆ ಇದನ್ನು ನೋಡಿಕೊಂಡಾಗ ಶಾಂತಿ ಸಮೃದ್ಧಿಗೆ, ಸುಖ ಸಮೃದ್ಧಿಗೆ, ಆ ಬಳಿಕ ಸಂತಾನಾದಿಗಳಿಗೆ, ಆಯುಷ್ಯ ಅಭಿವೃದ್ಧಿಗೆ, ರೋಗ ನಿವೃತ್ತಿಗೆ ಇವನ್ನೆಲ್ಲ ಇಟ್ಟುಕೊಳ್ಳಲಿಕ್ಕೆ ಬರ್ತದೆ, ಜಯಕ್ಕೆ ಶತ್ರು ನಾಶಕ್ಕೆ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವು ಒಂದೊಂದನ್ನು ಪ್ರತ್ಯೇಕ ಗುರುತಿಸ್ಲಿಕ್ಕೆ. ನಾನು ಸಮುದ್ಧವಾಗಿ ಒಟ್ಟು ಹೇಳಿದೆ ಎಲ್ಲದರಿಂದ ಎಲ್ಲ ಬಗೆ ಅಂತ, ಆದರೆ ಒಂದೊಂದು ಕಡ್ಡಿಯಿಂದ ಒಂದೊಂದು ತಿಂಗಳಲ್ಲಿ ಒಂದೊಂದು ರೂಪದ ವಿಶೇಷವಾದ ಚಿಂತನೆಯಲ್ಲಿ ಅನುಸಂಧಾನ ಮಾಡ್ತೀವಿ ವ್ರತ ಮಾಡಲಿಕ್ಕೆ. ಈ ವ್ರತಗಳೆಲ್ಲ ಕಾಮ್ಯ ವ್ರತಗಳೇ, ನೀವೆಲ್ಲದು ಪೂಜೆ ಮಾಡ್ತಾರೆ ಅದಾಗುತ್ತೆ ಇದಾಗಿ ಯಾಕೆ ಹೇಳ್ತೀರಿ ಅಂದ್ರೆ ಫಲ ಇಲ್ಲದೆ ಏನು ಯಾರು ಮಾಡುವುದಿಲ್ಲ ಬಿಡಿ, ಆದ್ರೂ ವಿಶೇಷ ಫಲಕ್ಕಾಗಿ ವ್ರತಗಳ ಸೃಷ್ಟಿಯಾಗಿವೆ. ಇದು ಕಡ್ಡಾಯ ಅಲ್ಲ ಇಷ್ಟ ಬಂದವರಿಗೆ ಮಾಡಲಿಕ್ಕೆ, ಏನಿಷ್ಟ ನಿಮಗೆ ಅದನ್ನು ಪಡೀಲಿಕ್ಕೆ ಇದರಿಂದ ಆಗುತ್ತೆ ಅಂತ. ಆದ್ರೆ ನಾನು ಹೇಳಿದ್ದೇನಂದ್ರೆ ಒಂದು ಗೌಜಿಗಾಗಿ ಆದ್ರೂ ಹನ್ನೆರಡು ತಿಂಗಳು ಒಂದು ವ್ರತ ಮಾಡಿರಯ್ಯ ಅಂತ. ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಶಿವನಿಗಾಗಿ ಮೀಸಲಿಟ್ಟು ಉಪವಾಸ ನಡೆಸಿ ಮಧ್ಯಾಹ್ನ ಪೂಜೆ ಮುಗಿಸಿ ಸಮರ್ಪಣೆ ಮಾಡಿದ್ದನ್ನು ಒಂದಿಷ್ಟು ತಿಂದುಕೊಂಡು ರಾತ್ರಿ ಪೂಜೆ ಮಾಡಿ ಮಲಗಿ, ಆದ್ರೆ ಪುರುಷೋತ್ತಾದ್ರೆ ಮಧ್ಯಾಹ್ನ ಬಂದವರಿಗೆ ಊಟ ಹಾಕ್ಲಿಕ್ಕೆ ಉಂಟು ಸಾಮರ್ಥ್ಯ ಇದ್ರೆ, ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಕೊನೆಗಂತೂ ಮಾಡ್ಲಿಕ್ಕೆ ಉಂಟು, ಹೇಳಿ ಮುಗಿದ ತಕ್ಷಣ ಸುಮ್ಮನೆ ಆಗ್ಬೇಡಿ. ದದ್ಯಾತ್ ಸಮಾಪ್ತೆ ದಧ್ಯನ್ನಂ ವಿತಾನ ಧ್ವಜಾವರಂ, ಇದು ನೋಡಿ ವಿಶೇಷವಾದಂತ ದಾನ ಹೇಳ್ತಾರೆ ಇಲ್ಲಿ, ಚಾಮರ ಕೊಡಿ ಅಂತ ಹೇಳ್ತಾರೆ, ಧ್ವಜ ಕೊಡಿ ಹೇಳ್ತಾರೆ, ಪತಾಕೆ ಚಾಮರ ವಿತಾನ ಮೇಲಿನ ಚಪ್ಪರ ಕಡೆಗಟ್ಟ ಇವೆಲ್ಲ ಕೊಡ್ಲಿಕ್ಕೆ ಉಂಟು ಹೇಳ್ತಾರೆ, ಇದೆಲ್ಲ ದಾನ ಮಾಡ್ಲಿಕ್ಕೆ ಬರುತ್ತದೆ, ದಧ್ಯನ್ನಂತೂ ಕೊಡ್ಲೇಬೇಕು ಅಂತಾರೆ. ಶ್ರೀ ವಿಶೇಷವಾದಂತಹ ಶಿವನ ಉಪಾಸನೆಯ ಮುಖ ಯಾವುದಂದ್ರೆ ದಧ್ಯನ್ನ, ಬಹಳ ದೊಡ್ಡದಾದಂತಹ ಪದಾರ್ಥ ಕೊಡ್ಲಿಕ್ಕೆ ಸಮರ್ಪಣೆ ಮಾಡಿ ಕೊನೆಗಾಗುವಾಗ ಅದರೊಟ್ಟಿಗೆ ದ್ವಿಜಾನ ಉದಗುಂಬಾಂಶ್ಚ ಪಂಚರತ್ನ ಸಮನ್ವಿತಾನ್, ಐದು ರತ್ನಗಳನ್ನು ಹಾಕಲಿಕ್ಕೆ ಉಂಟು. ಶಿವ ಅಲ್ವಾ ಸದ್ಯೋಜಾತ ವಾಮದೇವ ಘೋರ ತತ್ಪುರುಷ ಈಶಾನ ಅಂತ ಅನುಸಂಧಾನದಿಂದ, ಅದರಿಂದ ಇಲ್ಲಿ ಗೊತ್ತಾಗುತ್ತೆ ನಮಗೆ ಏನ್ ಮಾಡ್ಲಿಕ್ಕೆ ಅಂತ. ಅದರಿಂದ ಪಂಚರತ್ನಗಳನ್ನು ಹಾಕಿದ್ದು, ಪಂಚರತ್ನಗಳ ಜೊತೆಯಲ್ಲಿ ಅದು ಪ್ರಧಾನವಾಗಿ ಗ್ರಹಗಳಿಗೆ ಸಂಬಂಧಪಟ್ಟಂದಾಗ ಸೂರ್ಯಚಂದ್ರರನ್ನು ಬಿಟ್ಟು ಲೆಕ್ಕಾಚಾರದಲ್ಲಿ ಇಲ್ಲದೆ ಮುಂದಿನ ಐದು ಗ್ರಹಗಳಿಗೆ ಸಂಬಂಧಪಟ್ಟಂತೆ, ವಾಸ್ತವವಾಗಿ ಅಂದ್ರೆ ಮಂಗಳನಿಗೆ ಸಂಬಂಧಪಟ್ಟಂತೆ ಹವಳ, ಬುಧನಿಗೆ ಸಂಬಂಧಪಟ್ಟಂತೆ ಮರಕಥ, ಪುಷ್ಯರಾಗ ಗುರುವಿಗೆ ಸಂಬಂಧಪಟ್ಟಂತೆ, ಶುಕ್ರನಿಗೆ ಸಂಬಂಧಪಟ್ಟಂತೆ ವಜ್ರ ಅಥವಾ ಸ್ಫಟಿಗ, ಶನಿಗೆ ಸಂಬಂಧಪಟ್ಟಂತೆ ನೀಲಮಣಿ, ಇಂದ್ರ ಇಲ್ಲ. ಹೀಗೆ ಪಂಚರತ್ನಗಳು ಪ್ರಧಾನ, ಇವನ್ನು ಹಾಕಿಕೊಂಡು ಅಥವಾ ಅದರಲ್ಲಿಯೂ ಹವಳೆ ಎನ್ನುವುದು ನೀರಿನಲ್ಲಿ ಸಿಗುತ್ತದೆ ಅದನ್ನು ತೊರೆದು ಬಿಟ್ಟು ವೈಡೂರ್ಯಗಳನ್ನು ಸೇರಿಸಿಕೊಂಡು ವಜ್ರವನ್ನು ಅಥವಾ ಸ್ಫಟಿಕವನ್ನು ತೊರೆದ ಒಂದು ಗೋಮೇಧಿಕವನ್ನು ಹಾಕಿಕೊಂಡು ಹೀಗೆ ಕಲ್ಲಿನಲ್ಲಿ ಸಿಗತಕ್ಕಂಥ ನೆಲೆಯಲ್ಲಿ ಪಂಚರತ್ನಗಳನ್ನು ಹಾಕುವ ಮೂಲಕ ಅಂತಹ ಕಲಶವನ್ನು, ನೀರಿನ ಕಲಶವನ್ನು ಬ್ರಾಹ್ಮಣರಿಗೆ ದಾನ ಮಾಡಲಿಕ್ಕೆ, ಬಹುವಚನ ಆಗಿದ್ದರಿಂದ ಹನ್ನೆರಡು ಜನರಿಗೆ ಹನ್ನೆರಡು ತಿಂಗಳೇನಂತೆ ಉಪಾಸನೆಗೆ, ಅಥವಾ ಐದು ಜನರಿಗೆ, ಎಂಟು ಜನರಿಗೆ, ಹನ್ನೊಂದು ಜನರಿಗೆ ಎಂದು ಹೇಳಿದೆ ನಾನು. ಮತ್ತೆ
ಮೂರು ಜನಕ್ಕೂ ಆಗುತ್ತೆ. ಸಾತ್ವಿಕ ರಾಜಸ ತಾಮಸ ಅಹಂಕಾರದ ಅಧಿದೇವತೆಯಾದ ತ್ರಂಬಕನ ನೆಲೆಯಲ್ಲಿ ಮೂರು ಜನರಿಗಾದ್ರು ಬಹುವಚನದಿಂದ ಕನಿಷ್ಠ ಅರ್ಥ ಮೂರು, ಮತ್ತೆ ಹೆಚ್ಚಿನ ಅರ್ಥ ಹನ್ನೆರಡು. ಅಷ್ಟಮಿಯ ಕೃಷ್ಣಾಷ್ಟಮಿಯ ಲೆಕ್ಕದಲ್ಲಿ ಪ್ರತಿ ತಿಂಗಳು ಮಾಡಿದ್ರೆ ಒಳ್ಳೆಯದು. ಕೊನೆಗಂತೂ ಗ್ಯಾರಂಟಿ ಮಾಡಲಿಕ್ಕುಂಟು. ಕಾವಹ ಕೃಷ್ಣಾಹ ಸುವರ್ಣಂಚ ವಾಸಾಂಸಿ ವಿವಿಧಾನಿಶ. ಕಪ್ಪು ಬಟ್ಟೆ ಮಾತ್ರ ಅಂತಲ್ಲ, ಎಲ್ಲ ಬಟ್ಟೆ ಕೊಡಿ. ಯಾಕೆಂದ್ರೆ ಪಂಚರೂಪನಿಗೆ ಪಂಚ ವರ್ಣಗಳಿವೆ, ಪಂಚರೂಪಗಳಿದ್ದಾರೆ. ಅವನು ನಿಂತದ್ದು ಸ್ಫಟಿಕಾಮಲ ಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಜ ಶ್ಯಾಮಾನ್ಯಸ್ಯ ಮುಖಾನಿತು ಅಂತ. ಐದು ಬಗೆಯ ಮೋರೆಯಲ್ಲಿ ಕೂತಿದ್ದ ಅವನು. ಕೆಂಪು ಇದ್ದಾನೆ, ಹಳದಿ ಇದ್ದಾನೆ, ಕಪ್ಪು ಇದ್ದಾನೆ, ಬಿಳಿ ಇದ್ದಾನೆ. ಹಾಗಾಗಿ ಪಂಚವರ್ಣಗಳನ್ನು ಬಳಸ್ತ, ಪಂಚವರ್ಣಗಳೇ ನಮ್ದು ಪಂಚಭೂತಗಳ ಪ್ರತಿನಿಧಿಗಳಾಗಿ ಕಪ್ಪು ಬಿಳಿ ಕೆಂಪು ಹಳದಿ ಬಚ್ಚೆ ಸೇರಿಕೊಂಡು. ಹಾಗೆ ಇವನ್ನೆಲ್ಲ ಅಂದ್ರೆ ಕೆಂಪಿಗೆ ಹಳದಿ ಕಾಂಟ್ರಾಸ್ಟ್, ಕಪ್ಪಿಗೆ ಬಿಳಿ ಕಾಂಟ್ರಾಸ್ಟ್, ಮತ್ತೊಂದು ನೆಲದ ಬಣ್ಣದಲ್ಲಿ ಪಚ್ಚೆ, ಅಲ್ಲಿ ಮುಗಿದು ಪಂಚವರ್ಣ. ಅವನ ಮೋರೆಯೂ ಹಾಗೆ ಇದೆ. ಪಂಚವರ್ಣವನ್ನಿಟ್ಟುಕೊಂಡು ಪಂಚ ವರ್ಣದ ಬಟ್ಟೆಗಳನ್ನು ಕೊಡಬೇಕು, ದಾನ ಮಾಡಬೇಕು. ಆದ್ರಿಂದ ಪಂಚರೂಪವನ್ನು ಉಪವಾಸ ಮಾಡೋದು ವಿಶೇಷ ಅಲ್ಲ ಈಗ ನೋಡಿದಾಗ. ಹಾಗೆ ದನಗಳನ್ನು ಕೊಡ್ಲಿಕ್ಕುಂಟು, ಅವುಗಳನ್ನು ಬಣ್ಣ ಬಣ್ಣದ್ದಾಗುವುದು. ಕಪ್ಪು ದನ ಆದ್ರೆ ವಿಶೇಷ ಅಂತಾರೆ. ಚಿನ್ನ ಕೊಡ್ಲಿಕ್ಕುಂಟು, ಅದರಲ್ಲಿ ಏನು ಬಣ್ಣ ವಿಶೇಷ ಇಲ್ಲ, ಹಳದೇ ಇರ್ತದೆ ಚಿನ್ನ. ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಕಬ್ಬಿಣ ಸೇರಿಸಿ ಕಪ್ಪು ಮಾಡಿಕೊಡ್ಲಿ ಅಂತ ಕೇಳಬೇಡಿ. ಸುವರ್ಣ ಅಂತ ಹೇಳಿದ್ರು, ಬಹಳ ಬಣ್ಣ ಚೆನ್ನಾಗಿದ್ದದ್ದೇ ಕೊಡಿ ಅಂತ. ವರ್ಷನ ಸೀದಾ ಇಷ್ಟೆಲ್ಲ ದಾನ ಮಾಡ್ಲಿಕ್ಕುಂಟು. ನೀವು ದಾನ ಜಾಸ್ತಿ ಹೇಳಲಿಕ್ಕೆ ಹೋದ್ರೆ ನಾವು ವ್ರತವನ್ನು ಬಿಡುತ್ತೇವೆ ಎಂದು ಕೆಲವರು ಕೈ ಮೇಲೆಲ್ಲ ಆಡಿಸುವುದುಂಟು. ಅವರು ಬಾಲಿಶರು, ಕೊಡ್ಲಿಕ್ಕೆ ಹೋದಾಗ ಕೈ ಬಾರದೆ ಕೈ ಮೇಲೆ ಮಾಡುವುದು ಅನ್ಯಾಯ. ಅವರು ಸಂಪಾದನೆ ಮಾಡಿ ಕೈ ಮೇಲೆ ಮಾಡಿ ಕೊಡುತ್ತೇನೆ ಹೇಳಬೇಕು ಹೊರತು ಆಗುವುದಿಲ್ಲ ಹೇಳುವುದಲ್ಲ. ಮತ್ತೊಬ್ಬರಿಗೆ ಸೇರಿದ ದುಡ್ಡು ತೆಗೆದು ದಕ್ಷಿಣೆ ಕೊಡುವಂತದ್ದನ್ನು ದಾನ ಅಂತ ಯಾರು ಹೇಳುದಿಲ್ಲ. ಸ್ವಂತ ಶ್ರಮದಿಂದ ಅದನ್ನು ಆಗಲಿಲ್ಲ ಅಂತ ಸಾಮರ್ಥ್ಯ ಇಲ್ಲ. ಅಶಕ್ತಸ್ತು ಅಂತಾರೆ ಅವರು. ಅಂತ ಇದ್ರೆ ಪುನರ್ದದ್ಯ ಗಾಮೇ ಕಾಮಪಿ ಶಕ್ತಿ ದಾನ, ಒಂದು ದನವನ್ನಾದ್ರೂ ದಾನ ಮಾಡಲಿ ಅಂತ. ಕೊನೆಗೂ ದನದೆಡೆಗೆ ಬರಲಿಕ್ಕೆ ಉಂಟು. ದನ ಕೊಡುವುದ್ರೆ ಚಂದ, ಯಾಕೆ ನಾವು ಗೋಮೂತ್ರಾದಿಗಳನ್ನು ತಿಂದುಕೊಂಡೇ ವ್ರತ ಮಾಡಿತ್ತು. ಅದು ವೃಷಭ ವಾಹನನಾಗಿ ನಿಂತ ಶಿವನನ್ನೇ ಮೆಚ್ಚಿಸಿದ್ದು ನಾವು. ಅದರಲ್ಲಿಯೂ ಅವನ ಅಂತರ್ಯಾಮಿಯಾದ ಕೃಷ್ಣನಿಗೆ ಇದನ್ನೆಲ್ಲ ಸಮರ್ಪಣೆ ಮಾಡುತ್ತಾ. ಒಳಕೂತವನನ್ನು ಮರೆತರೆ ಕೆಲಸ ಆಗುವುದಿಲ್ಲ ತಾನೆ. ಹಾಗಾಗಿ ಅವನ ನೆಲೆಯಲ್ಲಿ ನಾವು ಅವನ ಜನ್ಮದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ. ನೋಡಿ, ಕೃಷ್ಣಪಕ್ಷದ ಅಷ್ಟಮಿ ಎನ್ನುವುದು ಕೃಷ್ಣನಿಗೆ ವಿಶೇಷವಾದಂತಹ ಜನ್ಮೋತ್ಸವದ ತಿಥಿ ಅದು. ಹಾಗಾಗಿ ಹನ್ನೆರಡು ತಿಥಿಗಳು ಅವನಿಗೆ ಅದು ಪ್ರಶಸ್ತವೆ. ಎಲ್ಲ ತಿಂಗಳು ಅವನಿಗೆ ಹೇಳಿಸಿತ್ತು ಅಂದ್ರೆ ನಾನು ಕೊನೆಯ ವ್ರತ ಚಿಂತನೆಯಲ್ಲಿ ಆ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ನೋಡು, ಹಾಗಾಗಿ ಈ ವ್ರತವನ್ನು ಮಾಡಿ ಗೋವನ್ನು ದಾನ ಮಾಡಿ. ಕಳೆದ ಬಾರಿ ಒಂದು ಹೇಳಿಕೊಂಡೆ, ದಾನ ಅಂದ್ರೆ ಹೇಗಿರಬೇಕು ಹೇಳುವುದು ಹೇಳುತ್ತೇನೆ ನಿನ್ನೊಮ್ಮೆ ಅಂತ. ಸಲಕ್ಷಣವಾದ ದನದ ಕಥೆ ಅಂತ ಹೇಳುತ್ತಾರೆ. ಷಡುನ್ನತ ಅಂತಾರೆ, ಆರು ಎತ್ತರ ಆಗಿರಬೇಕು ಅದರದ್ದು ಅಂತಾರೆ. ಸುಪಾರ್ಶ್ವೋರ್ಹು, ಬಹಳ ಚಂದವಾದಂತ ಪಕ್ಕೆ ಬದಿ ಇರಬೇಕು ಅದರದ್ದು, ತೊಡೆ ಎಲ್ಲ ಬರಬೇಕು ಅಂತಾರೆ. ಅದರೊಟ್ಟಿಗೆ ಪೃಥು ಪಂಚ ಸಮಾಯತ ಅಂತಾರೆ, ವಿಶಾಲವಾದ ಐದು ತಾಣಗಳಿವೆ ಅಂತಾರೆ. ಮತ್ತೆ ಅಷ್ಟಾಯುತ ಶಿರೋಗ್ರೀವ ಅಂತ, ಅಷ್ಟಾಯತ ಶಿರೋಗ್ರೀವ, ಉದ್ದನೆಯ ಎಂಟೆರಡು, ಅದು ಒಟ್ಟು ಹತ್ತು, ಹತ್ತು ಉದ್ದನೆ ಇದೆ, ಎಂಟು ಉದ್ದ ಇದೆ, ಮತ್ತೆ ಶಿರೋಗ್ರೀವ ಉದ್ದ ಇದೆ. ಶಿರ ಅಂದ್ರೆ ತಲೆ, ಉದ್ದ ಇರಬೇಕು. ಗಿಡ್ಡ ತಲೆದ್ದಲ್ಲ, ಗಿಡ್ಡ ತಲೆದ್ದು ದನ ಲೆಕ್ಕಾಚಾರಕ್ಕೆ ಬರೋದಿಲ್ಲ. ಉದ್ದ ತಲೆ, ಉದ್ದ ಕುತ್ತಿಗೆ, ಉದ್ದ ತಲೆ ಹೋಗಿ ಗಿಡ್ಡ ಕುತ್ತಿಗೆ ಆಗಬಾರದು, ಗಿಡ್ಡ ತಲೆ ಉದ್ದ ಕುತ್ತಿಗೆ ಆಗಬಾರ್ದು, ತಲೆಯೂ ಉದ್ದ ಕುತ್ತಿಗೆಯೂ ಉದ್ದ. ಪೋಷಣ ಆ ನಮೂನೆ ಹತ್ತು ಉದ್ದನೆಯ ಅಷ್ಟಾಯತ ಶಿರೋಗ್ರೀವ. ಇದು ನಿಜವಾಗಿ ಯಾರಾಜನ್ ಸಾಸು ಲಕ್ಷಣ. ಇದು ಚಂದವಾದ ಲಕ್ಷಣೋಪೇತವಾದ ದನ. ಆರು ಎತ್ತರ, ಐದು ಅಗಲ, ಹತ್ತು ಉದ್ದ. ಹತ್ತರಲ್ಲಿ ಎರಡು ಗೊತ್ತಾಯ್ತು, ಶಿರೋಗ್ರೀವ ಉದ್ದ ಅಂತ. ಮತ್ತು ಉಳಿದದ್ದೆಂತ ಲಕ್ಷಣ ಗೊತ್ತೇ ಆಗಲಿಲ್ಲ ಅಂತ. ಆರು ಎತ್ತರ ಅಂದ್ರೆ ಯಾವುದಿಲ್ಲ ಅಂದ್ರೆ ಉರಹ, ಅದರ ಎದೆ ಪೃಷ್ಠಂ ಬೆನ್ನು ಚಟ್ಟೆಯಾಗಿರಬಾರ್ದು ಅಂತ. ಹಾಗೆ ಶಿರ, ಅದು ಎತ್ತಿ ನಡಿಬೇಕು ತಲೆಯನ್ನು. ಮತ್ತೆ ಕುಕ್ಷಿ, ಹೊಟ್ಟೆ ಸಹ ಎತ್ತರ ಕಾಣಬೇಕು. ಮತ್ತೆ ಶ್ರೋಣಿ, ಎರಡು ಅದರದ್ದು ಬ್ಯಾಕ್ ಪೋರ್ಷನ್. ಇದಿಷ್ಟು ಆರು ಪಟ್ಟಿಗೆ, ಉರಹ ಪೃಷ್ಠಂ ಶಿರ ಕುಕ್ಷಿ ಶ್ರೋಣೀಚ, ಇದು ಆರು ದಪ್ಪ ಆಗಿರಬೇಕು. ಮತ್ತೆ ಐದು ವಿಶಾಲವಾಗಿರುವಂಥದ್ದು ಕರ್ಣವು ನೇತ್ರೆ ಲಲಾಟಂಚ ಅಂತ. ಎರಡು ಕಿವಿ ಉದ್ದನೆ ಇರಬೇಕು, ಗಿಡ್ಡ ಕಿವಿ ಚಂದ ಅಲ್ಲ. ನಾವು ನೋಡಿರಬೇಕು ಕೆಲವು ದನಗಳು, ನಾನು ಗೋ ಸಮೀಕ್ಷಾ ಅಂತ ಅದರಲ್ಲಿ ಸುಮಾರು ದನಗಳ ಚಿತ್ರ ಕೊಟ್ಟಿದ್ದೇನೆ, ಉದ್ದ ಕಿವಿಯ ದನದ ಚಿತ್ರ ಎಲ್ಲ ಕೊಟ್ಟಿದ್ದೇನೆ. ನಮಗೆ ಅಭ್ಯಾಸ ಇಲ್ಲದಾದ್ರಿಂದ ಕಷ್ಟ ಆಗಿದೆ. ಉದ್ದ ಕಿವಿ, ಉದ್ದ ಕಣ್ಣು, ಉದ್ದವಾದ, ಉದ್ದ ಅಂದ್ರೆ ಅಗಲ, ಅಗಲವಾದ ಕಿವಿ, ಸಂಪೂರ್ಣ ಉದ್ದ ಅಲ್ಲ ಎಲೆ ಹಾಗೆ. ಅಗಲವಾದ ಕಿವಿ, ಅಗಲವಾದ ಕಣ್ಣು, ಅಗಲವಾದ ಹಣೆ,
ಇದಾಗಲೇ ಹೇಳಿ ಉದ್ದ ಹತ್ತು ಹೇಳಿದ್ದೇನೆ ನಾನು. ಉದ್ದದಲ್ಲಿ ಯಾವುದು ಉದ್ದ ಅಂದ್ರೆ ಒಂದು ಪುಚ್ಛಂ ಸಾಸ್ನ, ಅದರ ಫ್ರಂಟ್ ಅಲ್ಲಿ ಇರುವಂತಹ ಕುತ್ತಿಗಡಿಯಲ್ಲಿ ಗಂಗೆ ತಗೊಳು ಅಂತ ನಾವೇನು ಹೇಳ್ತೇವೆ ಅಂದ್ರೆ ಗಂಗೆ ಕೂತ ಚರ್ಮ ಅಂತ. ಹಾಗಾಗಿ ಅದು ಉದ್ದ ಇರಬೇಕು, ತುಂಬಾ ಜೋತ ಆಡ್ತಿರ್ಬೇಕು. ನನ್ನ ದನದ ಚಿತ್ರಗಳಲ್ಲಿ ನೋಡಿಯಲ್ಲ, ಈಗ ನಾವೇನು ದನ ಅಂತ ಕರೆದು ಹಾಲು ಕರಿತೇವೆ ಕೂಗುತ್ತೆ ಅಲ್ಲ, ಅದು ದನ ಅಲ್ಲ, ಅಂಬೆ ಅಂತ ಕೂಗುದಿಲ್ಲ, ಅದು ಅಶಾಸ್ತ್ರೀಯವಾಗಿ ಕೂಗುತ್ತೆ. ಅದರಲ್ಲಿ ನೋಡಿ ಕುತ್ತಿಗೆ ಪ್ಲೈನ್, ನೀವು ಹೋಗಿ ನೋಡಿ ಹೇಗಿರ್ತದೆ ಅಂತ. ಆ ದನಗಳದ್ದು ಕ್ರಾಸ್ ದನಗಳದ್ದು ಏನ ಕರೀತಾರೆ, ಜೆರ್ಸಿ ಬೋರ್ಸಿ ಎಲ್ಲ ಏನು ಹೇಳ್ತಾರೆ ಇರ್ಲಿ, ಅದೆಂತ ಹೇಳ್ತಾರೆ ಏನೇ ಆಗ್ಲಿ, ಯಾವ ಜಾತಿ ಇರಲಿ, ನಾವು ಅದನ್ನು ಬೈಯುವುದಲ್ಲ. ನಾನು ಹಾಲು ಕುಡಿತಾರೆ ಇರ್ಲಿ ಬಿಡಿ, ಅದು ವಿಷಯ ಅಲ್ಲ. ಆದ್ರೆ ಹೇಗಿರಬೇಕು ಲಕ್ಷಣ, ಸಾರಾಜನ ಸುಲಕ್ಷಣ ಅಂತ. ಜೋತಾಡುವ ಎದುರಿನಲ್ಲಿ ಚರ್ಮ ಅದು ಉದ್ದನಿರಬೇಕು ಅಂತಾರೆ, ಬಾಲ ಉದ್ದ ಇರಬೇಕು, ಗಿಡ್ಡು ಬಾಲದ್ದೆಲ್ಲ ಅಲ್ಲ. ಕಳೆದ ಬಾರಿ ನಾವು ವೃಷಲಕ್ಷಣ ನೋಡಿದ್ದೇವೆ, ನೆಲಕ್ಕೆ ತಾಗಬೇಕು ಅಂತ ಹೇಳುವಂಥದ್ದು ಉದ್ದ ಅಂದ್ರೆ ಏನು ಅಂತ, ಗೊಂಡೆಯನ್ನ ಅಂತ. ಹಾಗೆ ಪುಚ್ಛಂ ಸಾಸ್ನಾಚ ಮತ್ತೆ ಶಕ್ತಿನಿ ಚತುಸ್ತನಾಹ, ನಾಲ್ಕು ಅದರದ್ದು ಸ್ತನಗಳು ಗೊಂಡೆಗಳು, ಅದು ಚೆನ್ನಾಗಿ ಉದ್ದ ಇರಬೇಕು, ಗಿಡ್ಡ ಅಲ್ಲ. ಅದರಂತೆ ಶಕ್ತಿಗಳು ಅದರದ್ದು ಕಾಲ ಕೆಳಗಿನ ಪೋರ್ಷನ್ಗಳು ಇದೆಷ್ಟು ಸೇರಿಕೊಂಡು ಎಂಟು ಉದ್ದ, ಅದರೊಟ್ಟಿಗೆ ತಲೆ ಮತ್ತೆ ಕುತ್ತಿಗೆ ಉದ್ದ ಇರಬೇಕು. ಈ ರೀತಿಯಾಗಿರುವಂಥದ್ದು ನಿಜವಾದ ಒಳ್ಳೆಯ ದನ ಅಂತೇಳಿ ಅಂತ ಒಂದು ದನವನ್ನು ಅಂದ್ರೆ ಎಲ್ಲಾ ಇವತ್ತಿನವರೆಗೆ ಹೇಳಿದ ಎಲ್ಲಾ ವ್ರತಗಳಲ್ಲಿ ಬರತಕ್ಕಂಥ ಗೋದಾನದ ಚಿಂತನೆಗೋಸ್ಕರ ನಾನು ಅದು ಹೇಳಿದ್ದು, ಕೊನೆ ಕೊನೆಗೆ ಹೇಳುತ್ತೇನೆ ಅಂತ. ಒಟ್ಟು ಎಲ್ಲ ವ್ರತಗಳನ್ನು ಕೇಳಿದಾಗ ಮಾತ್ರ ಒಂದು ವ್ರತವನ್ನು ನಾವು ಕಂಪ್ಲೀಟ್ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಅಂದ್ರೆ ಹಂಚಿ ಆಗಿದ ಕೆಲವು ಸಂಗತಿಗಳಲ್ಲಿವೆ. ದನ ಹೇಗಿರಬೇಕೆನ್ನುವುದನ್ನು ಇವತ್ತು ಹೇಳಿ ಶಿವನಿಗೊಂದು ಗೋದಾನ ಮಾಡಿದ ಫಲಕ್ಕಾಗಿ. ಇನ್ನೊಂದು ಅಂಶ ವ್ರತದಲ್ಲಿ, ಎಷ್ಟೋ ತಿಥಿಯ ವ್ರತಗಳನ್ನೆಲ್ಲ ಹೇಳಿದ್ದೇನೆ ನಾನು. ಈಗ ಎಲ್ಲರ ಪ್ರಶ್ನೆ ಕೆಲವೇ ಬರುತ್ತದೆ, ಈಗ ಹನ್ನೆರಡು ಕೃಷ್ಣ ಪಕ್ಷದ ಅಷ್ಟಮಿ ವ್ರತ ಹೇಳಿದ್ರಿ, ಇಲ್ಲಿಗೆ ಇಟ್ಟುಕೊಳ್ಳುವ, ಎಲ್ಲಿ ಆದ್ರೂ ಒಂದು ಮಿಸ್ ಆದ್ರೆ ಅಂತ. ಕೆಲವರಿಗೆ ಅನೇಕ ಅಂಶಗಳಲ್ಲಿ ಮಿಸ್ ಆಗತ್ತೆ. ಸ್ತ್ರೀಯರಿಗಂತೂ ಹೇಳಿಬಿಟ್ರೆ ಅವರು ತಾವು ರಜಸ್ವರ ಅಂತ ಹೇಳಿಕೊಂಡು ಮಿಸ್ಸಿಂಗ್ ಹೇಳುತ್ತಾರೆ. ಅದಕ್ಕೂ ನಾನು ಉತ್ತರ ಕೊಟ್ಟಿದ್ದೇನೆ ಸ್ವಲ್ಪ ಅಂಶದಲ್ಲಿ. ಶಾರೀರಿಕವಾಗಿ ಮಾಡುವುದರಲ್ಲಿ ಏನು ತಪ್ಪಿಲ್ಲ, ಮಾಡುವಂಥದ್ದು ಈ ಉಪವಾಸ ಮಾಡಲಿ, ಕುಡಿಬೇಕಾದ್ದು ಏನು ಯವೋದಕವೋ ಕುಶೋದಕವೋ ಕುಡಿಲಿ ಆಯ್ತಲ್ಲ. ದಾನ ಏನು ಕೊಡ್ಲಿಕ್ಕುಂಟು, ಯಾರಾದ್ರೂ ಕೊಡ್ಲಿ ಅಂತ. ಏನೋ ಅವ್ರು ಊಟ ಬರ್ಲಿಕ್ಕೆ ಹೇಳಿದ್ರು, ಊಟ ಮಾಡ್ಲಿಕ್ಕಿದ್ರೆ ದಾನ ಮಾಡ್ಲಿಕ್ಕಿದ್ರೆ, ಸಮಾಪ್ತಿಯಲ್ಲಿ ಅಂತೂ ತಪ್ಪಿಲ್ಲ, ಸರಿಯಾದ ನಂತರ ಮಾಡ್ಲಿಕ್ಕಾಗತ್ತೆ ಇರ್ಲಿ. ಹೀಗಾಗಿ ಇವ್ರು ಹೇಳುತ್ತಾರೆ, ಈಗ ಏನ್ ಹೇಳ್ತೀರಿ ನೀವು, ಆಶೋಚ ಬಂತು ಹೇಳ್ತೀರಿ, ಯಾರೋ ಹೆತ್ರು ಯಾರೋ ಸತ್ರು ಏನ್ ಮಾಡುವ ಅಂತ. ಅದನ್ನ ನೀವು ಹೇಳುದು ಕಾಯಕವಾದದನ್ನ ಬಿಡ್ಲಿಕ್ಕೆ ಎಲ್ಲಿ ಉಂಟು? ಈಗ ಯಾರೋ ಸತ್ತದ್ದಿರ್ಲಿ ಹೆತ್ತದ್ದಿರ್ಲಿ ನಮಗೊಂದು ಆಶೋಚ ಬಂತು, ಆಶೋಚದಿಂದ ಏನಾಯ್ತು ನಿಂತದ್ದು? ಪೂಜೆ ನೀವು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ, ಬೇರೆ ಯಾರಾದ್ರೂ ಮಾಡ್ತಾರೆ ಪೂಜೆ ಅಲ್ವಾ, ಮಾಡ್ಲಿ. ನಮ್ಮಿಂದವೇ ಆಗದೆ ಹೋಯ್ತಲ್ಲ ಪೂಜೆ, ಯಾರೋ ನಮಗೆ ಬಂಧುಗಳು ಮಾಡ್ಬೇಕಾಗಿ ಬಂತಲ್ಲ. ಪ್ರಾಶನ ಮಾಡ್ಲಿಕ್ಕೆ ತಪ್ಪಿಲ್ಲ, ಅವರು ಸಮರ್ಪಣೆ ಮಾಡಿದ್ದು ಕೊಡುತ್ತಾರೆ, ಆದ್ರೆ ಆ ಮನೆಯಲ್ಲಿ ಊಟ ಎಲ್ಲ ವ್ಯವಸ್ಥೆ ಆಗುವುದಿಲ್ಲ, ಬ್ರಾಹ್ಮಣ ಭೋಜನಗಳು ನಿಂತು ಹೋಗ್ತಾವೆ, ಅದು ಸತ್ಯ. ಅದನ್ನು ಮುಗ್ಧಂತ್ರ ಮಾಡ್ಲಿಯಾ, ಶುದ್ಧಾದ ನಂತರ ಮಾಡ್ಲಿಯೋ, ಹಾಗೆಲ್ಲ ಕೆಲವರದ್ದು ಸಮಸ್ಯೆಗಳು ಸುಮಾರಿದೆ. ಅಂತೂ ಯಾವುದೋ ಪ್ರಕಾರದಿಂದ ನಿಲ್ತದೆ ನಿಲುಗಡೆ ಆಗ್ತದೆ ಅಂತ ಅವ್ರು ಇಟ್ಕೊಂಡ್ರು. ಬೇಡ, ಅವನಿಗೆ ತೊಂದರೆ ಬಂತು, ಜ್ವರವೋ ಕಾಯಿಲೆಯೋ ಒಂದು ಉಪವಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮಾತ್ರೆ ತಗೊಂಡ, ಮದ್ದು ತಗೊಂಡ, ಆಹಾರ ತಗೊಂಡ, ಈಗ ಉಪವಾಸ ಕೆಟ್ಟೋಯ್ತಲ್ಲ ವ್ರತ ಅಂದ್ರೆ ಏನ್ ಮಾಡುವ ಇದಕ್ಕೆ? ಮಾಡಿ ಆಯ್ತು, ಈಗ ಹತ್ತು ತಿಂಗಳವರೆಗೆ ಹೋಯ್ತು, ಈಗ ಎಂತ ಮಾಡುವ? ಕೆಲವೊಮ್ಮೆ ಅನ್ನೇ ನಿಂತಿತ್ತು, ಆ ತಿಂಗಳು ಇಲ್ಲ, ಬರೋ ತಿಂಗಳು ಮಾಡ್ಬೇಕೋ ಬೇಡವೋ, ಈಗ ಆ ದೇವರನ್ನು ಬಿಡುವುದಾ? ಹತ್ತನೆಯಿಂದ ಆಗಿದೆ ಅಪ್ಪ, ತ್ರೆಂಬಕ ಆಗಿದೆ, ಹರನನ್ನು ನಿಲ್ಲಿಸುವುದಾ, ಮತ್ತೆ ಈಶಾನನ್ನು ಮಾಡುದು ಹನ್ನೆರಡನೇ ತಿಂಗಳಿಗೆ? ಈಗೆಲ್ಲ ಸಮಸ್ಯೆ ಕೇಳುತ್ತಾರೆ. ಇದಕ್ಕೆಲ್ಲ ಒಟ್ಟು ಸೇರಿಸಿ ಒಂದು ವೇದವ್ಯಾಸರು ಕೊಟ್ಟ ಒಂದು ಉತ್ತರ ವ್ರತಗಳಿಗೆ, ಎಲ್ಲ ಇದು ವ್ರತಗಳಿಗೆ ಅನ್ವಯ ಸಮನ್ವಯ ಆಗುತ್ತೆ. ತಿಥಿ ವಯಸ್ಸು ಮಾಡುವಾಗ, ನಾವು ವಾರ ವಯಸ್ಸು ಮಾಡುವಾಗ ಎಲ್ಲ ಇಂಥದ್ದೆಲ್ಲ ಕಷ್ಟ ಆಗುತ್ತೆ, ಇದಕ್ಕೇನು ಮಾಡುವ ಅಂತ ಅವರು ಹೇಳ್ತಾರೆ. ವ್ರತ ವಿಘ್ನೆ ಮಹಾರಾಜ ಜಾತೆ ದೈವಾತ್ ಕಥಂಚ, ಎಲ್ಲಿಯಾದ್ರೂ ದೇವರ ಪ್ರಕೋಪದಿಂದ ಹೆಚ್ಚು ಕಡಿಮೆಯಿಂದ ಆಗಬೇಕು, ನಾವೇ ಮಾಡಿಕೊಂಡದ್ದಲ್ಲ, ಇದು ದೇವರು ಮಾಡಿದ್ದೆ ಅಂತ ಅರ್ಥ. ವ್ರತ ವಿಘ್ನ ಆದದ್ದು ಭಗವಂತನಿಂದಲೇ ಹೊರತು, ಆಗದೇ ಇರೋದೇ ಆಗ್ಲೇ ಇರಬೇಕು, ಅವರು ಸ್ವಲ್ಪ ತಡವಾಗಿಯೂ ಆಗಬಾರ್ದ. ಇನ್ನು ಕೆಲವರಿಗಂಟು ನಾಳೆ ಹೇಳಿದ್ರೆ ಸಂಗತಿ ಇತ್ತು ಮಾರ್ರಿ, ಇವತ್ತೇ ವ್ರತ ಹೇಳುವ ಮುಂಚೆನೆ ಹೇಳಿಬಿಟ್ರು ಅಂದ್ರೆ ಕೆಲವರಿಗೆ ಆ ವಾರ್ತೆ ಬರುವಾಗ ಒಂದೆರಡು ದಿನ ತಡ ಆದ್ರೂ ಖುಷಿ ಆಗುತ್ತೆ, ಹೇಗೂ ಬರುವುದು ಬರುತ್ತೆ ಅಂತ. ಅದು ಹೇರುವವರು ಒಂದೆರಡು ದಿನ ನಂತರ ಇರಬಹುದಿತ್ತಲ್ಲ, ಸಾಯುವವರಿಗೆ ಒಂದೆರಡು ದಿನ ನಂತರ ಸಾಯಬಹುದಿತ್ತಲ್ಲ, ನಮ್ಮ ಆಸೆಗಳಿರ್ತವೆ. ಊರು ತುಂಬಾ ವ್ರತ ಮಾಡ್ತಾ ಇದ್ರೆ ಸಾಯುವವರು ಯಾವಾಗ ಸಾಯುದು ಹೇಳಿ? ದಿನ ಪ್ರತಿನಿತ್ಯವೂ ನಾಳೆ ನಾಳೆ ಎಂದು ಒಬ್ಬೊಬ್ರು ದೂಡ್ತಾ ಬಂದ್ರೆ, ಅವರದ್ದು ವ್ರತ, ಇವರದ್ದು ಮುಂಜಿ, ಇವರದ್ದು ಉಪನಯನ, ಇವರದ್ದು ಮದುವೆ, ಇವರದ್ದು ಕಾರ್ಯಕ್ರಮ ಅಂತ ಹೇಳಿಕೊಂಡು ಅವರಿಗೆ ಸಂಬಂಧಪಟ್ಟವರೆಲ್ಲ ಸಾಯುವುದನ್ನು ಅವರಿಗಾಗಿ ಇವರಿಗಾಗಿ ತಡ ಮಾಡಿದ್ರೆ ಮತ್ತೇನ್ ಕತೆ? ಇನ್ನೊಂದೊಂದು ವರ್ಷ ಶುರು ಆಗುತ್ತೆ ಹಬ್ಬ ಹರಿದಿನಗಳು. ಆದ್ರಿಂದ ಸಾಯುವವರಿಗೂ ಹುಟ್ಟುವವರಿಗೂ ದಿನಮಾನ ಎಲ್ಲ ಕೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ದೈವಾತಂದ್ರು ಕಥಂಚನ ಏನೋ ಒಂದು ನೆಲೆಯಲ್ಲಿ ವ್ರತ ವಿಘ್ನಕ್ಕೆ ಬಂದರೆ
ಅಂತ ಒಂದು ಹೇಳಿ ಮಾರೆಯರು ಉತ್ತರ ಇರ್ಲಿ, ಅವರೇ ಪ್ರಶ್ನೆ ಹಾಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಅವರು, ತಾವತ್ಯ ತಿತಯಶ್ಚಾನ್ಯಾ ಸಮಪೋಷ್ಯಾ ಸಮಾಪ್ತಯೇ. ಎಷ್ಟು ನಿಂತೋಯ್ತು ಕೇಳ್ತಾರೆ, ಹನ್ನೆರಡರಲ್ಲಿ ಒಂದು ಮೂರು ನಿಂತೋಯ್ತು. ಹಾಗಾದ್ರೆ ಮೂರನ್ನು ಮತ್ತೆ ಮಾಡಿ ಅಂದ್ ಮುಗಿತ ಇಷ್ಟೆ. ತಾವತ್ಯ ತಿತಯಶ್ಚ ಅನ್ಯಾಹ, ಅನ್ಯಾಹ ಅಂತ ಹೇಳಿಬಿಟ್ಟಿದ್ದಾರೆ. ಅದೇ ತಿಂಗಳಿದ್ದು ಬರುವುದಿಲ್ಲ ಮತ್ತೆ, ಸಾರಿ, ಯಾವುದೇ ತಿಂಗಳಿದ್ದು ಬರಲಿ, ಮುಂದೆ ಬರುವ ಮೂರನ್ನು ಆಯ್ಕೆ ಮಾಡಿಕೊಳ್ಳಿ, ನಡೆಸಿ. ಇದು ಎಲ್ಲಕ್ಕೂ, ಎಲ್ಲ ವ್ರತಗಳಿಗೂ ನಾನು ಅದೇ ಹೇಳಿದ್ದು. ಈ ಕಾಮ್ಯ ವ್ರತಗಳಿಗೆಲ್ಲ ತೊಂದರೆ ಹೀಗೆ ವರ್ಷಗಟ್ಟಲು ಮಾಡುವ ಇಂಥದ್ದೇ. ಒಂದು ದಿನದ್ದನ್ನು ಹೇಳಿ ಅಂದ್ರೆ ಭಾರಿ ಖುಷಿ, ಯಾವಾಗಾದ್ರೂ ಹೇಳಿದ್ರೆ ಇನ್ನಷ್ಟು ಖುಷಿ ನಮಗೆ. ಆದಿತ್ಯವಾರ ಹುಡುಕಿಯೋ ಪುರುಸೋತಾದ ದಿನವೋ ಎಲ್ಲರೂ ಬಂದಾಗಲೋ ಏನೋ ಒಂದು ಮಾಡ್ತೇವೆ ನಾವಾಗ, ಭಾರಿ ಆರಾಮದಲ್ಲಿದ್ದಾಗ. ಈ ವಯಸ್ಸು ಹೇಳುವಾಗ, ಈ ನಕ್ಷತ್ರ, ಈ ವಾರ, ಈ ತಿಥಿ ಎಲ್ಲ ಹೇಳುವಾಗ ಉಂಟಲ್ಲ, ನಾವು ಸಿಕ್ಕಿ ಬೀಳುತ್ತೆ. ಅದನ್ನು ಕಂಟಿನ್ಯೂ ಮಾಡಿ ಅಂದ್ರೆ ಹತ್ತು ಹನ್ನೆರಡರಲ್ಲಿ ಮಾಡಿ, ಇಪ್ಪತ್ತು ಕೆಲವೆಲ್ಲ ಇಪ್ಪತ್ತಾಕಿತ್ತು ನಮಗೆ. ಶುಕ್ಲಪಕ್ಷದ್ದು ಕೃಷ್ಣ, ಇದರಲ್ಲಿ ಕೃಷ್ಣಾಷ್ಟಮಿ ವ್ರತ ಅಂತ ಹೆಸರಾದ್ರಿಂದ ಕೃಷ್ಣಪಕ್ಷದ್ದು ಮಾತ್ರ, ಇಲ್ಲಿ ಶುದ್ಧಪಕ್ಷದ್ದು ಇಲ್ಲ. ಏವಂ ಹೇಳಲಿಲ್ಲ ಅವರು. ಆದ್ರೆ ಇಲ್ಲಿ ಕೃಷ್ಣದೇವರದ್ದು ಅಲ್ಲಿ ವ್ರತ ಬರ್ತದಲ್ಲ ಅವತ್ತು ಅಂದ್ರೆ, ಏನ್ ತಪ್ಪಿಲ್ಲ ಹೇಳಿದ್ನಲ್ಲ. ಈ ಶಿವನ ಕೃಷ್ಣಾಷ್ಟಮಿ ವ್ರತವನ್ನು ಹನ್ನೆರಡು ಮಾಡುವಾಗ ನಡುವೆ ಒಂದು ದಿನ ಗ್ಯಾರಂಟಿ ಕೃಷ್ಣನದ್ದೇ ಜನ್ಮೋತ್ಸವ ಅವತ್ತು. ಆವತ್ತು ಶಿವಪೂಜೆ ಮಾಡಿ ಪ್ರಸಾದವಾಗಿ ತಿನ್ನುವಂಥದ್ದು ಇಲ್ಲ. ಅದು ಯಾವಾಗಲೂ ಶ್ರಾವಣ ಅಥವಾ ಭಾದ್ರವದಂತೂ ಬರ್ತದೆ ನಮಗೆ ಆ ಲೆಕ್ಕದಲ್ಲಿ. ಮೊದಲನೇ ನಾಲ್ಕನೇದ್ದು ಆಯ್ತಲ್ಲ ಫಾಲ್ಗುನದವರೆಗೆ, ಮತ್ತೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ, ಶ್ರಾವಣ ಮತ್ತು ಭಾದ್ರವದ, ಒಂದು ಶರ್ವ ಒಂದು ತ್ರಂಬಕ. ಇವರಿಬ್ಬರ ಪೂಜೆಯಲ್ಲಿ ಪ್ರಸಾದ ಬಹಳ ಕಷ್ಟ ಅಂದ್ರೆ, ಒಂಬತ್ತು ಮತ್ತು ಹತ್ತನೇ ಪ್ರಸಾದ, ಒಂಬತ್ತು ಹತ್ತು ಬಿಲ್ವಪತ್ರ ಮತ್ತೆ ಮಂದಾರಪುಷ್ಪ, ಮಂದಾರಪುಷ್ಪ ಮತ್ತೆ ಬಿಲ್ವಪತ್ರ ಮತ್ತೆ ದಧಿ ಮತ್ತೆ ಕೊನೆಗೆ ಮಂಚವೇ ಕೊನೆಗೆ ಹನ್ನೊಂದನ್ನೆರಡು. ಹಾಗೆ ಇವೆರಡನ್ನು ಸ್ವೀಕಾರ ಬಿಲ್ವತ್ರ ನೋಡಿ, ಬಿಲ್ವತ್ರೇ ಬಂದಾಗ ಬರುವಾಗ ಬಿಲ್ವತ್ರ ದೇವರ ಮರು ದಿನ ಮಾಡಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಪ್ರಸಾದವನ್ನು ಸ್ವೀಕಾರ ಮಾಡುವುದರಲ್ಲಿ ಅಡ್ಡಿ ಇಲ್ಲ. ಮಂದಾರಪುಷ್ಪ ಮತ್ತೆ ಬಿಲ್ವತ್ರೆ ಪ್ರಸಾದವನ್ನು ಮರುದಿನ ಸ್ವೀಕಾರ ಮಾಡಿ ಪಾರಣ ಮುಂದುವರಿಸು. ರಾತ್ರಿ ಕೃಷ್ಣನೇ ಅರಿಗೆ ಕೊಡ್ಲಿಕ್ಕೆ ಇರುವುದರಿಂದ ಮತ್ತೆ ಉಪವಾಸ ಇರಬೇಕು. ಶಿವನಂತಾಯ್ತು ಹೀಗೆ ಕಾಂಪ್ರಮೈಸ್. ಯಾಕೆ ಕಾಂಪ್ರಮೈಸ್ ಅಂದ್ರೆ, ಕೃಷ್ಣ ಜನ್ಮಾಷ್ಟಮಿ ಬರೋದು ವರ್ಷಕ್ಕೊಂದೇ, ಅದನ್ನು ಮಿಸ್ ಮಾಡ್ಲಿಕ್ಕಿಲ್ಲ. ಇದು ಯಾವಾಗಲೂ ಶಿವಕೃಷ್ಣಾಷ್ಟಮಿ ವ್ರತ ಮಾಡುವವರಿಗೆ ಇದು ಪರ್ಮನೆಂಟ್ ಈಸ್ ಅಡ್ಜಸ್ಟ್ಮೆಂಟ್. ಯಾಕೆ ಶಿವಕೃಷ್ಣಾಷ್ಟಮಿ ಮಾಡ್ಲಿಕ್ಕೆ ಹೊರಟ್ರೆ ಹನ್ನೆರಡು ತಿಂಗಳು ಮಾಡುವಾಗ ಒಂದು ತಿಂಗಳು ಗ್ಯಾರಂಟಿ ಕೃಷ್ಣನೇ. ಅಂದ್ರೆ ನಾನು ಅದಕ್ಕೆ ಯಾವುದೇ ಕಾಂಪ್ಲಿಕೇಟೆಡ್ ಆಗುವ ಮತ್ತೆ ಇಲ್ಲಿ ಕಾಂಟ್ರವರ್ಸ್ ಆಗುವ ವ್ರತಗಳನ್ನು ಹಿಡಿಯುದೇ ಇಲ್ಲ ಅಂತ ಹೇಳಿಕೊಂಡು ಹೋಗ್ತಿದ್ದೆ ನಾನು. ಆದ್ರೆ ಕೊನೆ ಹೊತ್ತಿನಲ್ಲಿ ಶಿವಕೃಷ್ಣಾಷ್ಟಮಿಯನ್ನು ಹೇಳುವ ಮೂಲಕ ಜನರಿಗೊಂದು ಅಭ್ಯಾಸ ಆಗಲಿ ಅಂತ ಹೇಳಿ ಇಂಥ ನೆಲೆಯಲ್ಲಿ ಬಂದಾಗ ಕೃಷ್ಣ ಜನ್ಮೋತ್ಸವವನ್ನು ನಡೆಸಿಕೊಡುವಾಗ ಆ ದಿನದಲ್ಲಿ ಮಾತ್ರ. ನಾನು ಅನೇಕ ವ್ರತಗಳಿಗೆ ಹೇಳಿದ್ದೇನೆ ನಾನು, ಏಕಾದಶಿ ಬಂದಾಗ ಅದನ್ನು ಬಿಡಿಯಿರಿ ಅಂತ. ನಕ್ಷತ್ರ ವಯಸ್ಸೋ ವಾರ ವಯಸ್ಸೋ ಮಾಡುವಾಗ ಏಕಾದಶಿ ಏನ್ ಮಾಡೋದು ಕೇಳಿಕೆ, ಶುಕ್ರವಾರ ವ್ರತ ಇಟ್ಟುಕೊಳ್ಳಿ. ಶುಕ್ರವಾರ ವ್ರತ ಏಕಾದಶಿ ಬಂದ್ರೆ, ಏಕಾದಶಿ ಬಂದ್ರೆ ಪರಮಾನ ಮಾಡಿ ಊಟ ಮಾಡೋದಲ್ಲ, ಶುಕ್ರವಾರ ದಿವಸ ಪಾಯಸ ಮಾಡಿ ಪಾಯಸಾಶಿಯ ವ್ರತ ಎಲ್ಲ ಹೇಳಿದ್ದೇನೆ. ಅದು ಏಕಾದಶಿ ಬಂದ್ರೆ ಕ್ಲೋಸ್ ಇಲ್ಲ. ಯಾಕೆ ನಿತ್ಯ ಯಾವತ್ತು ಹೊಡೆಯಬಾರದು, ನಿತ್ಯ ವ್ರತವನ್ನು ಕಡ್ಡಾಯ ಮಾಡಬೇಕು. ನೈಮಿತ್ತಿಕ ಮತ್ತೆ ಕಾಮ್ಯ ವ್ರತಗಳನ್ನು ಬದಲಾಯಿಸಲಿಕ್ಕೆ ಬರ್ತದೆ. ಈಗ ನಿಮಗೆ ಕನ್ಫ್ಯೂಸ್ ಆದ್ರೆ ಒಂದು ಕೆಲಸ ಮಾಡಿ, ಒಂದು ವ್ರತ ಮಿಸ್ ಆಯ್ತಲ್ಲ ದೈವಾತ್ ದೇವರ ವಿಷಯದಿಂದ, ಒಂದು ವ್ರತ, ಒಂದು ಕೃಷ್ಣಾಷ್ಟಮಿ ಅಂದು ಕೃಷ್ಣ ಹುಟ್ಟಿದ ದಿನದಂದು ಶಿವಪೂಜೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಬೇಜಾರಲ್ವಾ? ನೆಕ್ಸ್ಟ್ ಒಂದು ಮಾಡಿ ಆಯ್ತಲ್ಲ, ಅವ್ರು ಹೇಳಿದ್ರಲ್ಲ ಈ ಮಾತು ಉಂಟಲ್ಲ, ಈ ಮಾತು ನಮಗೆ ಸಿಕ್ಕಿದ್ದಲ್ಲ, ವ್ರತ ವಿಘ್ನ. ಏನು ವಿಘ್ನ ಆಯ್ತು? ಪ್ರಧಾನವಾದ ಕೃಷ್ಣ ಜನ್ಮೋತ್ಸವಕ್ಕೆ ಬಂದೇ ಬರ್ತದೆ ಕೃಷ್ಣನ ವ್ರತ. ಇದಕ್ಕೆ ಅಡ್ಡಿ ಬರುವುದರಿಂದ, ನಿತ್ಯ ವ್ರತ ಅದನ್ನು ಬಿಡಲಾರದ್ರಿಂದ, ಸರ್ವ ಪಾಪ ಪ್ರಣಾಶನವಾದ ಇಲ್ಲದಿದ್ರೆ ಆವತ್ತು ತಿಂದದ್ರಿಂದ ಅನೇಕ ಪಾಪಗಳು ಬರುವುದರಿಂದ, ಅನ್ನಮಾಶಿದ ತಿಷ್ಟಂತಿ, ಆದ್ರಿಂದ ಪ್ರತಿಪ್ರಸವ ಅಂತೇವೆ ನಾವು ಇದಕ್ಕೆ. ಪ್ರಮಾಣದ ಮೇಲೆ ಪ್ರಮಾಣ ಇನ್ನೊಂದು ಬಂದು ಕೂತ್ರೆ ಅಂತ, ತಿನ್ನಬೇಕೆನ್ನುವ ಪ್ರಮಾಣ ಒಂದು ಕಡೆ ಇದೆ ಅಂದ್ರೆ ತಿನ್ನಬಾರದು ಎನ್ನುವ ಒಂದು ಪ್ರಮಾಣ ಜೋರಾಗಿ ಕೂತಿದೆ ಅದರ ಮೇಲೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂದ್ರೆ ಅದನ್ನು ಬಿಡಬೇಕು. ಕೃಷ್ಣಾಷ್ಟಮಿ ಕೃಷ್ಣ ಜನ್ಮೋತ್ಸವ ಆಚರಣೆಯನ್ನು ಮಾಡಲೇಬೇಕು ಕಡ್ಡಾಯ. ಆ ಒಂದು ತಿಂಗಳ ವ್ರತವನ್ನು ನಿಲ್ಲಿಸಿದ್ದಕ್ಕೆ ಮುಗಿಸಿದ ನಂತರ ಒಂದು ಕೃಷ್ಣಪಕ್ಷದ ಅಷ್ಟಮಿ ಅಂದು ಶಿವಪೂಜೆಯ ಜೊತೆಯಲ್ಲಿ ಮಾಡಿ ಮುಗಿಸ್ಬೋದು, ಏನ್ ತಪ್ಪಾಗುದಿಲ್ಲ. ಇಂಥದ್ದು ಇನ್ಯಾವುದೋ ವರ್ಷದಲ್ಲಿ ನಿಮಗೆ ಕೈ ಕೊಟ್ಟಿರಬಹುದು, ಅದನ್ನು ಸೇರಿಸಿ ಮುಂದುವರಿಸಿ ಮಾಡ್ಲಿಕ್ಕೆ ಆಗುತ್ತೆ. ಆದ್ರಿಂದ ವ್ರತಗಳಿಗೆಲ್ಲ ಎಷ್ಟೆಲ್ಲ ರಿಯಾಯಿತಿ ಇದೆ, ಎಷ್ಟೆಲ್ಲ ಒಳ್ಳೆ ರೀತಿಯಿಂದ ಅದನ್ನು ಮುಂದುವರಿಸಲಿಕ್ಕೆಬೇಕಾದ ಮಾತುಗಳಿವೆ, ಇವನ್ನೆಲ್ಲ ಸೇರಿಸಬೇಕು. ಕಳೆದ ಬಾರಿ ಹೇಳಿದ್ದೇನೆ, ಒಂದೊಮ್ಮೆ ಅವನಿಗೆ ಆಸಕ್ತಿ ಬಂದ್ರೆ ಏನಾಗಬೇಕು ಅಂದಾಗ, ನೀರು ಕುಡೀಲಿ, ಹಾಲು ಕುಡೀರಿ, ಇನ್ನೇನಾದ್ರೂ ತಿಂದುಕೊಳ್ಳಿ, ಮುಂದುವರಿಸಲಿ, ಬಿಡಬೇಕು ಅಂತಿಲ್ಲ. ನನ್ನಿಂದ ಆಗಲಿಲ್ಲ, ಇನ್ನು ಬಿಡು ಮಾಡುದಿಲ್ಲ ನಾನು, ಹಾಗೆ ಹೇಳಬೇಡಿ, ಆದಷ್ಟು ಮಾಡಿ. ಈಗಾಗಲಿಲ್ಲ, ಬೇಸಿಗೆಯಲ್ಲಿ ಕಷ್ಟ ಆಯ್ತು, ಸ್ವಲ್ಪ ಕುಡಿಯಿರಿ, ಮತ್ತೆ ಮಳೆ ಬಂದಾಗ ಗಟ್ಟಿ ಆಯ್ತು, ಮಾಡಿಕೊಂಡು ಮುಂದುವರಿಸಿ. ಇಲ್ಲ, ನಾನು ಕಳೆದ ಬಾರಿ ಎಲ್ಲ ಕುಡಿದಿದ್ದೇನೆ, ಒಂದು ಲೀಟರ್ ಒಂದು ಲೋಟ ನೀರು ಹಾಲಲ್ಲ, ಒಂದು ಲೀಟರ್ ಹಾಲು ಕುಡಿದಿದ್ದೇನೆ, ಈಗಲೂ ಮಾಡ್ತೇನೆ. ಹಾಗೆ ಮಾಡಿ, ಬಾಯಿ ಚಾಪಲ ಮಾಡಬೇಡಿ, ಆದರೆ ಮಾಡಿ, ಆದಷ್ಟು ಮಾಡಿ. ಆಗುವುದೇ ಇಲ್ಲ ಆದ್ರೆ ಮಕ್ಕಳು ಎಲ್ಲ ಮಾಡಬಹುದು ಹೇಳಿದ್ದಲ್ಲ, ಯಾರಾದ್ರೂ ಮಾಡಿ ಮುಂದುವರಿಸಿರಿ. ಮಕ್ಕಳು, ಶಿಷ್ಯನೋ, ಮಡದಿಯೋ, ಮುಂದುವರಿ ಬಂಧುಗಳು
ಹೀಗೆ ನಿಲ್ಲಿಸಬೇಡಿ. ಇದರಿಂದ ಕೆಲವರು ಹೇಳೋದುಂಟು, ವ್ರತ ಮಾಡಿದ ನಂತರ ಮತ್ತೆ ನಿಂತರೆ ಪಾಪ ಜಾಸ್ತಿ, ಅದಕ್ಕೆ ಮಾಡಬಾರದು. ನೋಡಿ, ಬೆನಿಫಿಟ್ ಬೇಕೇ ಅಂತ ಕಡ್ಡಾಯವಾಗಿ ಮಾಡಿದರೆ ತಪ್ಪಾದ್ರೆ ಪಾಪ ಜಾಸ್ತಿ. ನಮಗೆ ಬೆನಿಫಿಟ್ಟಿನ ಮೇಲೆ ಭರವಸೆಯಿಂದ ಮಾಡಿದ್ದೆ ಅಲ್ಲ, ದೇವರ ಇಷ್ಟ ಅಂತ ಹೇಳಿಕೊಂಡು ಮಾಡಿದ್ರೆ ಉಂಟಲ್ಲ, ಎಲ್ಲ ಹಾಗೆ ಮಾಡಬಹುದು. ಯಾವ ವ್ರತವನ್ನು ಯಾವುದಕ್ಕೂ ಮಾಡಬಹುದು, ಎಂದು ಮಾಡಬಹುದು. ಅದಕ್ಕೂ ಇದಕ್ಕೆ ಮಾತ್ರ ಅಲ್ಲ, ರೋಗ ಬಂದಾಗ ಮಾತ್ರವೇ ಧನ್ವಂತರ ಏನು ಹೇಳಬೇಕು ಹಾಗೇನಿಲ್ಲ. ನಿತ್ಯ ಹೇಳಿ ಮಾರಾಯರೆ ಬರುವ ರೋಗವನ್ನು ನಿಲ್ಲಿಸಬಹುದು. ಏನಲ್ಲ ಆದ್ರೂ ನಮ್ಮ ದೇಹದಲ್ಲಿ ಇರತಕ್ಕ ಎಲ್ಲಾ ಪಾರ್ಟ್ಸ್ಗಳಲ್ಲಿ ರೋಗಗಳು ಕೂತಿವೆ, ಅವುಗಳಾದ್ರೂ ಹೊರಗೋಗಿ ಕಾಣತಾ ಇಲ್ಲ, ಅವಳು ಅವ್ಯಕ್ತವಾದ ರೋಗಗಳ ನಿವೃತ್ತಿಗೆ ಅಂತ ಮಾಡಿಕೊಳ್ಳುವ ಅರ್ಥ. ನಮಗೇನು ಶ್ರೀಮಂತನಾದವ ಇನ್ನು ಶ್ರೀಕರ್ಣನ್ ಕರಿಬಾರದು ಹಾಗೇನಿಲ್ಲ. ಆ ಶ್ರೀಮಂತಿಗೆ ಉಳಿಲಿಕ್ಕಾದ್ರೂ ಕರೀರಿ, ಆದ್ರೆ ರೋಗ ಹೋಗಿ ಇಟ್ಲೇ ಮಾತ್ರ ಅಲ್ಲ, ರೋಗ ಬರದಂತೆ ಮಾಡ್ಲಿಕ್ಕೂ ಆಗುತ್ತೆ. ಸಂಪತ್ತು ಉಳಿಲಿಕ್ಕಾದ್ರೂ ಶ್ರೀಕರಣ ಲಕ್ಷ್ಮೀನಾರಾಯಣ ಪೂಜೆ ಸಮ ಆಗತ್ತೆ. ನೆಲ ಬೇಕಾದಷ್ಟು ಆಸ್ತಿ ಕಂಡಾವಟ್ಟಂಡಿ, ಇನ್ ಯಾಕೆ ಭೂವರಾಹ ಅಂತ ಹೇಳಬೇಡಿ. ಇದ್ದ ನೆಲದಲ್ಲಿ ಬದುಕುವ ರೈಟ್ ನಮಗೆ ಚೆನ್ನಾಗಿರ್ಲಿಕ್ಕೆ ಭೂರಭುವರಾಹನ ಕರೆಯುವ. ಮನಸ್ಸು ಗಟ್ಟಿ ಇದೆ, ಇನ್ಯಾಕೆ ಶಿವ ಅಂತ ಕೇಳಬೇಡಿ. ಇನ್ನೂ ಮನಸ್ಸು ಗಟ್ಟಿಯಾಗ್ಲಿ ಅಯ್ಯ, ಹುಚ್ಚು ಹೋಗ್ಲಿ ಪೂರ, ಅದನ್ನು ಶಿವನನ್ನು ಕರೆಯುವ. ವಿಜ್ಞಾನಮಯ ಕೋಶದ ಎಚ್ಚರ ಆಗ್ಲಿಕ್ಕೆ ಬ್ರಹ್ಮನನ್ನು ಕರೆಯುವ. ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗಾಗಿ ಹನುಮಂತೋಪಾಸನೆ ಮಾಡುವ. ಹಾಗೆ ನಮಗೆ ಪ್ರೊಟೆಕ್ಷನ್ಗಾಗಿ ಸ್ಕಂದನನ್ನು ಇಟ್ಟುಕೊಳ್ಳುವ. ವಿಘ್ನ ನಿವೃತ್ತಿಯಲ್ಲಿ ವಿನಾಯಕ ವ್ರತಕ್ಕೂ ಅವಕಾಶ ಇದೆ. ಹಾಗೆ ನಾನು ಈ ಬಾರಿ ಎಲ್ಲರನ್ನು ಮಾತಾಡಿಸಿದ್ದೆ ಆ ಲೆಕ್ಕದಲ್ಲಿ. ಹಾಗಾಗಿ ಅದು ಇದು ಅಂತ ಪ್ರಶ್ನೆ ಅಲ್ಲ. ಇದು ಕಾಮ್ಯ ಕೇಳಿದಾಗ ಬಳಸಲಿಕ್ಕೆ, ಏನು ಬೇಡ ಆದ್ರೆ ದೇವರು ಮಾತ್ರ ಸಾಕು, ಓಕೆ ಇಲ್ಲ ಅಂತ ನನಗೆ ಗೊತ್ತು. ಸರ್ವಧರ್ಮ ಪರಿತ್ಯಜ್ಯ ಅಂತ. ಆದ್ರೆ ಎಲ್ಲ ಧರ್ಮವನ್ನು ಸರ್ವಾತ್ಮನ ವಿದ್ವೇಷ ಮಾಡಬೇಕು ಅಂತ ಹೇಳಲೇ ಇಲ್ಲ. ಹಾಗಾಗಿ ಎಲ್ಲ ವ್ರತಗಳ ಬಗ್ಗೆ ಈ ಬಾರಿ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಮುಂದೆ ಕೊನೆಯ ವ್ರತ ಚಿಂತನೆಯೆಡೆಗೆ ಮತ್ತೆ ನಾವು ಸಾಗುವ ಅನ್ನುವ ಮೂಲಕ ಮತ್ತೆ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.